ಅಂದ್ರೆ ಇವತ್ತಿಲ್ಲಿ ಇದು ನನ್ನ 13 ವರ್ಷದ ಸೇವಾ ಅವಧಿಯಲ್ಲಿ ಪ್ರಪ್ರಥಮ ಬಾರಿ ಈ ರೀತಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀನಿ ಎರಡು ಕಾರಣಕ್ಕೆ ಒಂದು ನಮ್ಮ ಸುಮಂತ್ ಕ್ರಾಂತಿ ನಾನು ಅವರನ್ನ ಬಹಳ ವರ್ಷದಿಂದ ಬಲ್ಲೆ ನಾನು ಜ್ಞಾನಭಾರತಿ ಯೂನಿವರ್ಸಿಟಿಯಲ್ಲಿ ಎಂಎ ಇನ್ ಇಂಗ್ಲಿಷ್ ಪಿಜಿ ಮಾಡಲಿಕ್ಕೆ ಅಂತ ಬಂದಿದ್ದೆ ಆವಾಗಿಂದ ಇದುವರೆಗೂ ಕೂಡ ಅವರನ್ನು ನಾನು ಕಂಡಿದ್ದು ಒಂದು ಪ್ರತಿಭೆ ಇನ್ನೊಂದು ಹೋರಾಟದ ಕಿಚ್ಚು ಆ ಹುಡುಗ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅಂತಾನೆ ಇರ್ತಾನೆ ಬಟ್ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅನ್ನೋದು ನನಗೆ ಖುಷಿ ವಿಚಾರ ಎರಡನೇದಾಗಿ ನಮ್ಮ ಸಾರು ಡಾರ್ಲಿಂಗ್ ಕೃಷ್ಣ ಸರ್ ಆಕ್ಚುಲಿ ನಾನು ಅವರದ ಸಿನಿಮಾ ನೋಡಿದೆ ಲವ್ ಮಾಕ್ಟೈಲ್ ನನ್ನ ಹೆಂಡತಿಯ ಒತ್ತಾಯದ ಮೇರೆಗೆ ಮೇಡಮ್ ಮತ್ತು ಅವರು ಅತ್ಯದ್ಭುತವಾಗಿ ಆ ಸಿನಿಮಾವನ್ನು ಬಹುಶಃ ಮನಸ್ಸಿನಿಂದ ಮಾಡಿರ್ತಕ್ಕಂಥ ಸಿನಿಮಾ ಅದು ಅವ್ರನ್ನ ನೋಡಬೇಕು ಅನ್ನೋ ಆಸೆ ಇತ್ತು ನನಗೆ ಇನ್ನೊಂದು ಅವ್ರು ಬೆಳೆದು ಬಂದ ಹಿನ್ನೆಲೆ ಚಿತ್ರರಂಗ ನಟನೆ ಅನ್ನೋದು ಪ್ರತಿಭೆಯನ್ನು ಪ್ರತಿನಿತ್ಯ ಹೊರಗಚ್ಚುತ್ತೆ ಅವ್ರು ಬೆಳೆದು ಬಂದ ಹಾದಿ ಕೂಡ ಕಾರಣ ಅದರಂತೆ ಇದರ ಎಲ್ಲ ಗಣ್ಯರು ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ಗ್ರಾಜ್ಯುಯೇಷನ್ ಇವನ್ ಇನ್ ಸರ್ವಿಸ್ ಅಲ್ಲಿ ಬಂದಾಗಲಿಂದು ಕೂಡ ಸಾಂಸ್ಕೃತಿಕ ನಂಟನ ಹೊಂದಿದವನು ಗೊಂಬೆ ಮನೆ ನಾಟ್ಯ ಸಂಘ ಅಂತ ಸದಾಶಿವ ಗರುಡರು ಅಂತ ಯಾರಾದರೂ ಈ ನೀರಾಸಂ ಅಥವಾ ಈ ನಾಟಕದ ಹಿನ್ನೆಲೆಯನ್ನು ಹೊಂದಿದ್ರೆ ಗೊತ್ತಿರುತ್ತೆ ಪ್ರಕಾಶ್ ಗರುಡರು ಅಂತ ಅವರ ಮಗ ಇದ್ದಾರೆ 2004ರಲ್ಲಿ ಕುವೆಂಪು ಶತಮಾನೋತ್ಸವದ ಅಂಗವಾಗಿ ಸ್ಮಶಾನ ಕುರುಕ್ಷೇತ್ರ ಸೂತ್ರ ತಪಸ್ವಿ ಅನ್ನೋ ಎರಡು ನಾಟಕಗಳನ್ನ ನಾನು ಸ್ವತಃ ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕಾ ಕೇಂದ್ರಗಳಲ್ಲಿ ನಡೆಸ್ತಾ ಇದ್ದೀನಿ ಒಂದು ಶೋಗೆ 250 ರೂಪಾಯಿ ಕೊಡೋರು ನಮಗೆ ಆಕ್ಚುಲಿ ನಾನು ಮಾಡ್ತಿದ್ದು 250 ರೂಪಾಯಿಗೆ ಅದಾದ ನಂತರ ಲವಾಸ್ನದಲ್ಲಿ ನಾನು ಟ್ರೈನಿಂಗ್ ಸಮಯದಲ್ಲಿ ಪ್ರತಿ ವರ್ಷ ಒಂದು ಕಾಂಪಿಟೇಷನ್ ಆಗುತ್ತೆ ಎಕೆಸಿನ ಒನ್ ಆಕ್ಟ್ ಪ್ಲೇ ಅಂತ ಹೇಳಿ ನಾನೊಂದು ನಾಟಕವನ್ನ ರಚನೆ ಮಾಡಿ ನಿರ್ದೇಶನ ಮಾಡಿ ನಟನೆ ಮಾಡಿದ್ದೆ ವಿ ಆರ್ ಜೋಕರ್ಸ್ ಅಂತ ಯೂಟ್ಯೂಬ್ ಅಲ್ಲಿ ಇದೆ ವಿ ಆರ್ ಜೋಕರ್ಸ್ ನಾರ್ಮಲಿ ನನ್ನ ಸಾಹಿತ್ಯ ವಿಡಂಬನಾತ್ಮಕ ಬೆಳವಣಿಗೆಗೆ ಪ್ರಚೋದಿಸುವ ಸಾಹಿತ್ಯ ಆಗಿರುತ್ತೆ ಅದಕ್ಕೆ ಬೆಸ್ಟ್ ಆಕ್ಟರ್ ಬೆಸ್ಟ್ ಡೈರೆಕ್ಟರ್ ಬೆಸ್ಟ್ ಸ್ಕ್ರಿಪ್ಟ್ ರೈಟರ್ ಏನೋ ಬಂದಿತ್ತು ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಆಶೋತ್ತರಗಳನ್ನ ಹೊರಹಾಕ್ಲಿಕ್ಕೆ ನಾನು ಕಂಡುಕೊಂಡ ಒಂದು ಮಾಧ್ಯಮ ಬರವಣಿಗೆ ನನ್ನಲ್ಲಿ ಏನು ಅನಿಸುತ್ತೋ ಅದನ್ನು ಹೇಳಲಿಕ್ಕೆ ಚಿತ್ರರಂಗವೂ ಅಷ್ಟೇ ಪ್ರಪ್ರಥಮವಾಗಿ 1934ರಲ್ಲಿ ಬಂದ ಸತಿ ಸುಲೋಚನ ಟಾಕಿ ಮೂವಿ ಆಗಿರಲಿ ಅಲ್ಲಿಂದ ಇಲ್ಲಿವರೆಗೂ ಕನ್ನಡ ಚಿತ್ರರಂಗದಲ್ಲಿ ಬಂದಿರೋದ ಎಲ್ಲಾ ಸಾಹಿತ್ಯ ಕಮರ್ಷಿಯಲ್ ಪ್ಲಸ್ ಅಕಾಡೆಮಿಕ್ ಅದೆಲ್ಲದರ ಹಿಂದೆ ನಿರ್ದೇಶಕನಾಗಿ ನಮ್ಮ ಶಿವ ತೇಜಸ್ ಸಾಹೇಬರಾಗಿರ್ಬೋದು ಅಥವಾ ನಿರ್ಮಾಪಕರಾಗಿ ಆಗಿರ್ಬೋದು ನಟ ನಟಿ ಅಥವಾ ಸಂಭಾಷಣಾ ರಚನೆಕಾರರಿಗೆ ಒಂದು ಉದ್ದೇಶ ಇರ್ತದೆ ಅದನ್ನು ಹೊರ ಹಾಕ್ಲಿಕ್ಕೆ ಒಂದು ಅವಕಾಶವನ್ನ ಸಿನಿಮಾ ಕ್ಷೇತ್ರ ಕಲ್ಪಿಸಿಕೊಡುತ್ತೆ ಒಂದು ಡಿಕ್ಲರೇಷನ್ ನೀವೇನು ವಿಟಿ ತೋರಿಸಿದ್ರಿ ಅದಾವುದು ನಾನಲ್ಲ ನನ್ನ ಅರ್ಹತೆಗೆ ಮೀರಿದ್ದದು ಅದಕ್ಕೆ ಯೋಗ್ಯನೂ ನಾನಲ್ಲ ನನ್ನ ತರ ಕೆಲಸ ಮಾಡುವ ಹಲವಾರು ಸಾವಿರಾರು ಜನ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಹಲವಾರು ಜನ ಸಿಗ್ತಾರೆ ಬಹುಶಃ ನಾನು ಮುನ್ನೆಲೆಗೆ ಬಂದಿದ್ದು ಅಥವಾ ಪ್ರಚಾರಕ್ಕೆ ಬಂದಿದ್ದು ಒಂದೇ ಒಂದು ಗುಣದಿಂದ ಇರಬಹುದು ನನಗೆ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಇನ್ ಎನಿಥಿಂಗ್ ನೀವು ಏನಾದರೂ ಕೇಳಿದ್ರೆ ಅದು ಒಂಥರ ಮುಜುಗರ ಅನಿಸುತ್ತೆ ಹಾಗೆ ಹೀಗೆ ದೈವ ಆಹಾ ನನಗೂ ಕೂಡ ಅರ್ಷಡ್ವರ್ಗಗಳ ಭಾರ ಇದೆ ನಾನೂ ತಪ್ಪನ್ನ ಮಾಡಿದ್ದೀನಿ ನಾನು ವಿಶೇಷನೂ ಅಲ್ಲ ಶ್ರೇಷ್ಠನೂ ಅಲ್ಲ ಆದ್ರೆ ಒಂದ ವ್ಯಕ್ತಿಗಳು ಯಾರಾದರೂ ಬಂದ್ರೆ ಸಹಾಯ ಮಾಡುವ ಒಂದು ಏಕೈಕ ಗುಣ ಜನರಿಗೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಸಿನಿಮಾ ನನ್ನ ಮೇಲಂತೂ ಬಹಳಷ್ಟು ಪ್ರಭಾವವನ್ನು ಬೀರಿದೆ ಮಯೂರ ಸಿನಿಮಾ ಪ್ರಪ್ರಥಮ ಬಾರಿಗೆ ನಾವು ನೋಡಿದಾಗ ನಾನು ಎಲ್ಲಾ ಕಡೆ ಅಂತ ಹೇಳ್ತಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ನನಗೆ ಆ ಇತಿಹಾಸವನ್ನು ಓದುವ ಮೊದಲು ನಮ್ಮ ಮೇಲೆ ಪ್ರಭಾವ ಬೀರಿದ ಸಿನಿಮಾ ಒಬ್ಬ ವ್ಯಕ್ತಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಸಾಮ್ರಾಜ್ಯವನ್ನ ನಿರ್ಮಿಸಬಹುದೇ ಅನ್ನೋದನ್ನ ನಾನು ನೋಡಿದ್ದು ಸಿನಿಮಾದ ಮೂಲಕ ಮಯೂರ ಸಿನಿಮಾದ ಮೂಲಕ ಹಾಗೆ ಹಲವಾರು ಬಹಳಷ್ಟು ಪ್ರತಿಭಾನ್ವಿತ ನಟರಿದ್ದಾರೆ ನಾನು ಈ ಚಿತ್ರ ತಂಡಕ್ಕೆ ದಿಲ್ ಪಸಂದ್ ಚಿತ್ರ ತಂಡ ಆತ್ಮೀಯ ಸ್ನೇಹಿತ ಸುಮಂತ್ ಕ್ರಾಂತಿ ನನ್ನ ಇನ್ನೊಬ್ಬ ಸ್ನೇಹಿತ ಕಿರಣ್ ಬರ್ತೂರು ನನ್ನನ್ನು ಇವತ್ತು ಅವನು ಮುಜುಗರಕ್ಕೀಡ್ ಮಾಡುವಂತೆ ನನ್ನ ಡ್ರೆಸ್ ಮಾಡಿಸಿದ್ದಾನೆ ನಾನು ಆಕ್ಚುಲಿ ವೈಟ್ ಶರ್ಟ್ ಹಾಕೊಂಡ್ ಬರೋದಿದ್ದೆ ಅವನು ನನ್ನನ್ನ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಕರ್ಕೊಂಡ್ಬಂದವನ ನಾನು ಇದಕ್ಕೆ ಹೊರತಾದವನು ಅಂದ್ರೆ ಹಿ ಇಸ್ ಒನ್ ಆಫ್ ಮೈ ಫ್ರೆಂಡ್ಸ್ ಗುಡ್ ಫ್ರೆಂಡ್ಸ್ ಸುಮಂತ್ ಕ್ರಾಂತಿ
ನಿರ್ದೇಶಕ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಶಿವ ತೇಜಸ್ರವರು, ಸಂಪೂರ್ಣ ವಿಭಾಗ ಮತ್ತು ನಮ್ಮ ಡಾರ್ಲಿಂಗ್ ಕೃಷ್ಣ ಸರು, ಅತ್ಯದ್ಭುತ ನಟನ ಅವರಲ್ಲಂತೂ ನೋಡಿದೀನಿ, ಮೇಡಮ್ ಕೂಡ ಇನ್ಫ್ಯಾಕ್ಟ್, ಮತ್ತೆ ಮೇಘಾ ಶೆಟ್ಟಿ ಮೇಡಮ್ ಅವರು ನಮ್ಮ ಮನೇಲೆಲ್ಲ ಫ್ಯಾನು, ಮತ್ತೆ ಇವತ್ತು ನಿಮ್ ಜೊತೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ ನಮ್ಮವರೆಲ್ಲ ಬಂದಿದ್ದಾರೆ, ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ. ಸೊ ನನ್ನ ಗೆಳೆಯ, ಸೊ ಹಾಗಾಗಿ ತಮ್ಮೆಲ್ಲರಿಗೂ ಶುಭವಾಗ್ಲಿ ಸರ್. ಚಿತ್ರರಂಗ ಒಳ್ಳೆಯ ಸಂದೇಶಗಳನ್ನು ಕೊಡುವುದರ ಜೊತೆಗೆ ಗಳಿಕೆಯನ್ನು ಮಾಡಬೇಕು. ಆಕ್ಚುಲಿ ನನ್ನ ಐ ಸ್ಟ್ರಾಂಗ್ಲಿ ಫೀಲ್ ಇಟ್, ಬಿಕಾಸ್ ಬಹಳಷ್ಟು ಜನ ಒಬ್ಬ ನಾಯಕ ನಟನಷ್ಟೇ ಲೈಟ್ ಬಾಯು ಇಂಪಾರ್ಟೆಂಟ್, ನಿರ್ದೇಶಕನಷ್ಟೇ ಕೊನೆಯ ನಾವು ಪೋಸ್ಟರ್ ಹಚ್ಚೋರು ಇಂಪಾರ್ಟೆಂಟ್. ನಾನು ಇನ್ನೊಂದು ಎಲ್ಲೂ ಹೇಳಲಾರದ ಸತ್ಯ ಅಂತ ಹೇಳ್ತಾ ಇದ್ದೀನಿ, ನಾನು ಗದಗಲ್ಲಿ ಬ್ಲಾಕ್ ಟಿಕೆಟ್ ಮಾಡ್ತಾ ಇದ್ದೆ, ಮಹಾಲಕ್ಷ್ಮಿ ಥಿಯೇಟರ್, ಶಾಂತಿ ಥಿಯೇಟರ್, ಕರ್ನಾಟಕ ಥಿಯೇಟರ್. ಅಸುರ ಸಿನಿಮಾ ರಿಲೀಸ್ ಆದಾಗ ನಾನು ಎಸ್ ಎಲ್ ಸಿ ಪಿ ಯು ಸಿ ಪ್ರಥಮ ವರ್ಷದ ಹುಡುಗ, ಅಸುರ, ಆಮೇಲೆ ಯಜಮಾನ, ದಿಲ್ಕಾರ್ ಇಸ್ತಾ, ಆಮೇಲೆ ಇನ್ನೊಂದು ನಮ್ಮ ಇವರದು ಅದು ಅಂಜಲಿ ಗೀತಾಂಜಲಿ, ಅಂಜಲಿ ಗೀತಾಂಜಲಿ ಸಿನಿಮಾ ಅದಿದ್ದಾಗ ಎಲ್ಲ ಪೂರ್ತಿ ತಗೊಂಬರೋದು, ಹುಬ್ಳಿಯಿಂದ ತಗೊಂಬರೋದು ಎಲ್ಲ ಮಾಡ್ತಿದ್ವಿ. ಸೊ ಥಿಯೇಟರ್ ಮೊದಲಿಂದಲೂ ಒಂದು ನನ್ನ ಹವ್ಯಾಸಗಳಲ್ಲಿ ಒಂದು. ಇತ್ತೀಚೆಗೆ ಬರವಣಿಗೆಯನ್ನು ಆರಂಭ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ಅನ್ಪಬ್ಲಿಷ್ಡ್ ಕಥೆಗಳು ನನ್ನಲ್ಲಿ ಬಹಳಷ್ಟಿದೆ, ಹಂಗಂತ ಇದಂತಲ್ಲ. ಖಾಕಿ ಅಖಿಲ ಭಾರತ ಸೇವಕನಾಗಿ ಕೆಲವೊಂದಿಷ್ಟನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ, ಕೆಲವೊಂದಿಷ್ಟನ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ನಿಮ್ಮಲ್ಲಿ ನಿಮ್ಮ ತಂಡನೇ ಆಗಿದೆ, ನಿರ್ದೇಶಕರು, ನಿರ್ಮಾಪಕರು, ನಟರನ್ನ ನೋಡಿದ್ರೆ ಇದೊಂದು ಯಶಸ್ವಿ ಚಿತ್ರ ಆಗ್ಲಿ, ಹೊಟ್ಟೆ ತುಂಬುವುದರ ಜೊತೆಗೆ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಕೊಡಲಿ ಅನ್ನೋದು. ಬಿಕಾಸ್ ಬರೆದ ಪುಸ್ತಕ ಜನರು ಓದ್ತಾರೋ ಇಲ್ಲೋ ಗೊತ್ತಿಲ್ಲ, ಸಿನಿಮಾ ನೋಡ್ತಾರೆ. ಒಬ್ಬ ಮಹಾನ್ ವ್ಯಕ್ತಿ ಹೇಳಿದ ವಾಕ್ಯವನ್ನು ಯಾರಾದರೂ ನೆನಪಿಡ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸಿನಿಮಾ ಡೈಲಾಗ್ ಗಳನ್ನ ಪ್ರತಿಯೊಬ್ಬರು ಉದ್ಧರಿಸ್ತಾರೆ. ಆರ್ಯ ಸಿನಿಮಾ ರಿಲೀಸ್ ಆಗಿತ್ತು ನಾವು ಫಸ್ಟ್ ಅವಾಗ ನೋಡಿದಾಗ, ಆರ್ಯ ಸಿನಿಮಾದಲ್ಲಿ ಆ ಡೈಲಾಗು ಎಲ್ಲರೂ ಹೇಳೋರು. ಅಂದ್ರೆ ನಾನು ಅವಾಗ ಅನ್ಕೊಂಡಿದ್ದೇನಂತಂದ್ರೆ, ಯಾಕೆ ಹೋದಲ್ಲೆಲ್ಲ ಕೆಲವೊಂದಿಷ್ಟನ್ನು ವಾಕ್ಯಗಳನ್ನ ಪುನರುಚ್ಚರಿಸ್ತೀವಿ ಅಂದ್ರೆ ಜನ ಅಂಧಾಭಿಮಾನ ಇರ್ತದೆ, ಒಳ್ಳಿ ಒಳಿತರಲ್ಲೂ ಇರ್ತದೆ, ಕೆಡತರಲ್ಲೂ ಇರ್ತದೆ. ಬಟ್ ಸರ್ ಅಲ್ಲಿ ಒಳಿತನ್ನ ನಾನು ಕಂಡಿದ್ದೀನಿ, ಅದೇ ಮುಂದುವರಿಯಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಇಲ್ಲಿ ಸೇರಿವರೆಲ್ಲರಿಗೂ ಕೂಡ, ಸುಮಂತ್ ನನ್ನ ಯಾಕೆ ಫಿಟ್ ಅನ್ಕೊಂಡೋ ಇಲ್ಲೋ ಗೊತ್ತಿಲ್ಲ, ನಾನು ಹಾಗೆ ನೋಡಿದ್ರೆ ಇಟ್ ಇಸ್ ಹಿಸ್ ಗ್ರೇಟ್ ಗೆಸ್ಚರ್ ನನ್ನನ್ನು ಇಲ್ಲಿ ಕರೆಸಿದ್ದು. ಅವರೆಲ್ಲರಿಗೂ ಶುಭವನ್ನ ಕೋರ್ತಾ ಇಲ್ಲಿ ನೆರೆದಿರುವ ಎಲ್ಲರಿಗೂ ಭಗವಂತ ಸನ್ಮಂಗಳವನ್ನುಂಟು ಮಾಡಲಿ. ಕೊರೋನಾದಿಂದ ಹೊರಬಂದ ಮೇಲೆ ಚಿತ್ರರಂಗ ಉತ್ತರೋತ್ತರ ಯಶಸ್ಸನ್ನು ಕಾಣಲಿ. ನಮ್ಮ ಚಂದನವನ, ನಮ್ಮ ಸ್ಯಾಂಡಲ್ ವುಡ್, ಯಾವುದೇ ಭಾಷೆಯ ಯಾವುದೇ ಚಿತ್ರರಂಗಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನ ಅವರ ಪ್ರತಿಭೆಯ ಮೂಲಕ ಅವರು ಸಾಬೀತುಪಡಿಸ್ತಿರೋದು ಹೆಮ್ಮೆಯ ಸಂಗತಿ. ನಾನು ಅಪ್ಪಟ ಕನ್ನಡಾಭಿಮಾನಿ, ಅಪ್ಪಟ ಕನ್ನಡ ಪ್ರೇಮಿ. ಆ ಭಾಷೆ ಜಗದೆತ್ತರಕ್ಕೆ ಬೆಳೆಯಲಿ ಅನ್ನುವ ಎಲ್ಲ ನಿಮ್ಮೆಲ್ಲರಲ್ಲೂ ನಾನು ಒಬ್ಬ ಅಂತ ಕೋರ್ತಾ ನನ್ನನ್ನು ಕರೆಸಿದ್ದಕ್ಕೆ ನಾನು ತುಂಬ ಹೃದಯದಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ. ಶುಭವಾಗ್ಲಿ ಸರ್, ವಿ ವಿಶ್ ಯು ಆಲ್ ದ ಬೆಸ್ಟ್. ಇಂಥ ನೂರಾರು ಚಿತ್ರಗಳು ನಿಮ್ಮ ಬ್ಯಾನರ್ ಅಲ್ಲಿ ಬರಲಿ, ನಮ್ಮ ಸುಮಂತ್ ಕ್ರಾಂತಿ ಬ್ಯಾನರ್ ಅಲ್ಲಿ ತೇಜಸ್ ಅವರು ನೂರಾರು ಚಿತ್ರಗಳನ್ನು ನಿರ್ಮಾಣ ಮಾಡಲಿ. ನಮ್ಮ ನಾಯಕ, ನಮ್ಮ ಸರ್, ನಮ್ಮ ನಾಯಕರು ಡಾರ್ಲಿಂಗ್ ಕೃಷ್ಣರವರು, ಮೇಡಮ್ ಅವರು ಮತ್ತು ಇಲ್ಲಿ ನೆರೆದಿರುವ ಇತರರು ಎಲ್ಲರಿಗೂ ಕೂಡ ಇಂಥ ಹಲವಾರು ಅವಕಾಶಗಳನ್ನ ತಾಯಿ ಚಾಮುಂಡಿ ನಾಡ ದೇವತೆ ಒದಗಿಸ್ಲಿ ಅಂತ ಹರಿಸ್ತವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ದಿಲ್ಪಸ್ ಅನ್ನೆಲ್ಲ ನೋಡಿದಿರಾ, ಮೊದಲಿಗೆ ನನ್ನ ಸಿನಿಮಾದ ಟೈಟಲ್ ಲಾಂಚ್ ಏನ್ ರವಿ ಡಿ ಚನ್ನಣ್ಣ ಅವರು ನಮ್ಮ ಸಾಹೇಬರು ರಿಲೀಸ್ ಮಾಡಿಕೊಟ್ರು. ನಾನು ಅವ್ರು ನೋಡಿರೋ ಖುಷಿಲಿ ಮಾತುಗಳು ಬರ್ತಾ ಇಲ್ಲ, ಆ ಖುಷಿಲಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಸರ್. ನಮ್ಮ ಏನು ನಮ್ಮಂತ ಯುವಕರಿಗೆ ಸ್ಫೂರ್ತಿಯಾಗಿ ನೀವು ಆಡೋ ಮಾತುಗಳು, ನೀವೆಲ್ಲ ಏನು ನಮ್ಮ ನಮ್ಮ ಯೂಸ್ಗೆ ನೀವೇನು ಐಕಾನ್ ಆಗಿದ್ರಾ, ನಿಜವಾಗ್ಲೂ ಅದು ಎಲ್ಲರಿಗೂ ನಮ್ಗೆ ಖುಷಿ ಕೊಡೋಂಥ ವಿಷಯ ಸರ್. ಇವತ್ತು ನನ್ನ ಸಿನಿಮಾನ ನೀವು ನನ್ನ ಸಿನಿಮಾದ ಟೈಟಲ್ ಲಾಂಚ್ ಮಾಡಿರೋದಕ್ಕೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸರ್. ಹಾಗೆ ಇತರ ಗಣ್ಯರಾದಂಥ ನಮ್ಮ ನಿರ್ಮಾಪಕರಾದ ಚಂದ್ರಶೇಖರ್ ಸರ್, ಯೋಗಾನಂದ್ ಸರ್ ಹಾಗೂ ಕಿರಣ್ ಸರ್ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ದಿಲ್ಪಸನ್ ಟೈಟ್ಲ್ ವಿಚಾರ ಬಂದ್ರೆ ನಾನು ಕತೆ ಬರೆಯಕ್ಕೆ ಶುರು ಮಾಡಿದೆ. ಏನು ಕೊರೋನಾ ಬಂದಿತ್ತು, ಏನು ಕಷ್ಟಕಾಲ, ಎಲ್ಲರಿಗೂ ಅಂತ ಟೈಮಲ್ಲಿ ಏನಾದರೂ ಒಂದು ಹೊಸ ಥಾಟ್ ಬೇಕು ಅಂತ ಹುಡುಕ್ತಾ ಇದ್ದಾಗ ಒಂದು ಒಳ್ಳೆ ಥಾಟ್ ಸಿಕ್ತು. ಆ ಕತೆನ ನಾನು ಡೆವಲಪ್ ಮಾಡಿದೆ, ಡೆವಲಪ್ ಮಾಡಿ ಕತೆ ಮಾಡಿ
ಆ ಬರೆಯುವ ಓಂಕಾರ ಯಾವಾಗ ಆಗ್ತಾ ಇದಕ್ಕೆ ದಿಲ್ಪ ಸಂಧೆ ಸೂಟಬಲ್ ಅಂತ ಏನ್ ಅನ್ನಿಸ್ತು ಅದೇ ಫಸ್ಟ್ ಡೇ ಏನ್ ಅನ್ಕೊಂಡೆ ಅದೇ ಇವತ್ತು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಫಸ್ಟ್ ಟೈಮ್ ನಾನೇನ್ ಕತೆ ಮಾಡಿ ಫಸ್ಟ್ ಟೈಮ್ ಕೃಷ್ಣ ಸರ್ ಹೇಳ್ದೆ ಡಾರ್ಲಿಂಗ್ ಕೃಷ್ಣ ಅವರಿಗೆ ಅವ್ರು ಫಸ್ಟ್ ಕತೆ ಕೇಳಿದ ಅದೇನೆ ಸರ್ ಮೂವ್ ಮಾಡಿ ಸರ್ ಸೂಪರ್ ಆಗಿದೆ ಇಂಥ ಟ್ರೆಂಡ್ ಅಲ್ಲಿ ಮಾಡುವಂತ ಕತೆನೆ ನೀವು ಮಾಡಿದಿರಾ ನಿಜವಾಗ್ಲೂ ಮಾಡೋಣ ಅಂತ ಅವರು ನನಗೆ ಫಸ್ಟ್ ಸಿಗ್ನಲ್ ಕೊಟ್ಟರು ಕೃಷ್ಣ ಸಾರು ಹಾಗೆ ನೆಕ್ಸ್ಟ್ ನಿರ್ಮಾಪಕರಾದ ನಮ್ಮ ಸುಮಂತ್ ಕ್ರಾಂತಿ ಅವರು ಈಗ ಜನರಲ್ ಆಗಿ ಮಾತಾಡ್ತಾ ಅವ್ರಿಗೆ ಸ್ಟೋರಿ ಲೈನ್ ಹೇಳಿದೆ ಖುಷಿ ಆಯ್ತು ಸ್ಟೋರಿ ಕೇಳಿ ಖುಷಿ ಆಯ್ತು ಅವ್ರಿಗೆ ಸರ್ ಇಲ್ಲ ಸರ್ ಈ ಟ್ರೆಂಡ್ ಅಲ್ಲಿ ಬೇಕೇ ಬೇಕು ಸರ್ ಈ ಕತೆ ಮಾಡೋಣ ಸರ್ ನಾವು ಒಳ್ಳೆ ಟೀಮ್ ಇಟ್ಕೊಂಡು ಈ ಸಿನಿಮಾ ಮಾಡೋಣ ಅಂತ ನನಗೆ ಫುಲ್ ಬೆನ್ನೆಲುಬಾಗಿ ಸುಮಂತ್ ಅವರು ಅವರು ಡೈರೆಕ್ಟರ್ ಆಗಿದ್ರು ಕೂಡ ಇನ್ನೊಬ್ಬ ಡೈರೆಕ್ಟರ್ಗೆ ಒಂದು ಸಿನಿಮಾ ಕೊಡೋದೇ ಒಂದು ದೊಡ್ಡ ವಿಷಯ ಆ ವಿಷಯದಲ್ಲಿ ನನಗೆ ಸಿನಿಮಾ ಕೊಟ್ಟು ಸರ್ ಇಲ್ಲ ಸರ್ ಈ ಸಿನಿಮಾ ಸಕ್ಸಸ್ ಆಗುತ್ತೆ ಒಳ್ಳೆ ಸಿನಿಮಾ ಮಾಡೋಣ ಅಂತ ನನ್ನ ಹಿಂದೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ ನನ್ನ ಸಿನಿಮಾ ವಿಚಾರವಾಗಿ ಹೀರೋಯಿನ್ಸ್ ಇರ್ಬೋದು ಕೃಷ್ಣ ಅವರು ಏನ್ ಫಸ್ಟ್ ಕೃಷ್ಣ ಅವರು ಓಕೆ ಆಯ್ತು ಸರ್ ಈ ಕ್ಯಾರೆಕ್ಟರ್ ಸೂಟಬಲ್ ಅಂತ ನಿಶ್ವಿಕಾ ನಾಯ್ಡು ಆಮೇಲೆ ಮೇಘನಾ ಶೆಟ್ಟಿ ಅವರು ಇಬ್ರು ಕೂಡ ನಾನು ಹೇಳಿದೆ ಇಲ್ಲ ಸರ್ ನೀವು ಕರೆಕ್ಟ್ ಆಗಿ ಚಾಯ್ಸ್ ಮಾಡಿದೀರಾ ಅಂತೇಳಿ ನನ್ನ ಬೆನ್ನೆಲುಬಾಗಿ ನಿಂತು ಅವರನ್ನೇ ನನ್ನ ಸಿನಿಮಾಕ್ಕೆ ಆಯ್ಕೆ ಮಾಡಿಕೊಟ್ರು ಹಾಗೆ ಮ್ಯೂಸಿಕ್ ಬಂದಾಗ ಅರ್ಜುನ್ ಜನ್ಯ ಅವರು ಇವತ್ತು ಏನು ಕನ್ನಡದ ನಂಬರ್ ಒನ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರನ್ನ ಈ ಸಿನಿಮಾ ಇಲ್ಲ ಸರ್ ಒಂದು ಲವ್ ಏನು ದಿಲ್ ಪಸಂದ್ ಅಂತ ಇಟ್ಟಿದ್ದೀವಿ ಒಂದು ಅದ್ಭುತವಾದ ಲವ್ ಸಾಂಗ್ಸ್ ಅರ್ಜುನ್ ಜನ್ಯ ಅವರು ಏನ್ ಇಟ್ಕೊಳ್ ಕೊಟ್ಟಿದ್ದಾರೆ ನಮಗೂ ಒಂದು ಇಟ್ ಸಿಗ್ಲಿ ಅವ್ರ ಹತ್ರನೇ ಮಾಡ್ಸೋಣ ಅಂತ ಸುಮನ್ ಸರ್ ನನಗೆ ಅರ್ಜುನ್ ಜನ್ಯ ಅವ್ರನ್ನ ಅವಕಾಶ ಕೊಟ್ರು ಹಾಗೆ ಮ್ಯೂಸಿಕ್ ಆಯ್ತು ಇನ್ನು ಕ್ಯಾಮ್ರಾಮನ್ ಬಂದ್ರೆ ಶೇಖರ್ ಚಂದ್ರ ಅವರು ಮುಂಗಾರು ಮಳೆ ಟು ಗೋಟಿ ಗೋಪಾತ್ರಿ ತುಂಬಾ ದೊಡ್ಡ ಕ್ಯಾಮ್ರಾಮನ್ ಅವರು ನನ್ನ ಧೈರ್ಯಂ ಸಿನಿಮಾ ಮಾಡಿದ್ರು ಅವ್ರು ಕೂಡ ನನ್ನ ನನ್ನ ಸಿನಿಮಾದಲ್ಲಿ ಭಾಗವಾಗಿದ್ದಾರೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ಇನ್ನ ಟೆಕ್ನಿಷಿಯನ್ಸ್ ಕೆ ಎಂ ಪ್ರಕಾಶ್ ರವಿ ವರ್ಮ ಇನ್ನ ಲಿರಿಕ್ ಬಂದವರು ಯೋಗರಾಜ್ ಭಟ್ರು ಎಲ್ಲ ನೋಡಿದಿರಾ ಕವಿರಾಜ್ ಎಲ್ಲರೂ ನನ್ನ ಸಿನಿಮಾಗೆ ದೊಡ್ಡ ದೊಡ್ಡ ಕ್ಯಾನ್ವಸೇ ಕೊಟ್ಟಿದ್ದಾರೆ ಸುಮಂತ್ ಕ್ರಾಂತಿ ಅವರು ನಿಜವಾಗ್ಲೂ ನಮ್ದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಹೇಳ್ತೀನಿ ದಿಲ್ ಪಸಂದ್ ಏನು ಟೈಟ್ಲ್ ಇಟ್ಟಿದೆ ಸರ್ ಕೇಳಿದ್ರು 6 ರಿಂದ 60 ವರ್ಷದವರೆಗೂ ಎಲ್ಲರಿಗೂ ಇಷ್ಟ ಆಗುವಂತ ಟೈಟ್ಲು ನೀವು ಪ್ರತಿ ಹಳ್ಳಿಗೆ ಹೋದ್ರು ದಿಲ್ ಪಸಂದ್ ಎಲ್ಲರಿಗೂ ಗೊತ್ತು ಎಲ್ಲರೂ ತಿಂತಿರ್ತಾರೆ ದಿಲ್ ಪಸಂದ್ ದಿಲ್ ಪಸಂದ್ ಇದು ಎಷ್ಟು ಸ್ವೀಟ್ ಏನು ದಿಲ್ ಪಸಂದ್ ಏನು ಮಿಕ್ಸ್ಚರ್ ಆಫ್ ಡ್ರೈ ಫ್ರೂಟ್ಸ್ ಎಲ್ಲ ಇರುತ್ತಲ್ವ ಸ್ವೀಟೆಸ್ಟ್ ಹಾಗೆ ನನ್ನ ಸಿನಿಮಾ ಕೂಡ ಸ್ವೀಟೆಸ್ಟ್ ಲವ್ ಸ್ಟೋರಿ ಕ್ಯೂಟೆಸ್ಟ್ ಕಿಕ್ ಲವ್ ಸ್ಟೋರಿ ಅಂತ ಇನ್ನೊಂದು ನಾವು ಕ್ಯಾಪ್ಷನ್ ಮಾಡಿದೀವಿ ಏನ್ ಕಿಕ್ ಇರುತ್ತೆ ಅಂತ ಇಡೀ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಾವು ಏನ್ ಕಿಕ್ ಇಟ್ಟಿದೀವಿ ಈ ಸಿನಿಮಾದಲ್ಲಿ ಅಂತ ನಿಜವಾಗ್ಲೂ 6 ರಿಂದ 60 ಎಲ್ಲರಿಗೂ ಇಷ್ಟ ಆಗುವಂತ ಟೈಟ್ಲ್ ನಾವು ಇಟ್ಟಿದೀವಿ ಹಾಗೆ ನನ್ನ ಕತೆಗೆ ಸೂಟಬಲ್ ಅಂತದ್ದು ಏನಂತಂದ್ರೆ ಈಗ ದಿಲ್ ಪಸಂದ್ ಅಂದ್ರೆ ಹೃದಯಕ್ಕೆ ಇಷ್ಟ ಆಗೋದಂತದ್ದು ಹೃದಯಕ್ಕೆ ಯಾರು ಇಷ್ಟ ಆದ್ರು ಇಬ್ರು ಹೀರೋಯಿನ್ಸ್ ಇದಾರೆ ಅದನ್ನ ನಾವು ತೆರೆ ಮೇಲೆ ನೋಡಿ ನೀವು ಆನಂದಿಸ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಒಂದು ಒಳ್ಳೆ ಟೀಮ್ ಅಪ್ ಆಗಿದೆ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲರ ಹಾರೈಕೆಗಳು ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊತೀನಿ ಸೊ ನಾನು ಆಕ್ಚುಲಿ ರವಿ ಸರ್ನ ಮೀಟ್ ಮಾಡೋದು ಅಂತ ಬಹಳ ಆಸೆ ಇತ್ತು ಬಹಳ ದಿನಗಳಿಂದ ಅನ್ಕೊಂಡಿದ್ದೆ ಇಲ್ಲೂ ಮೀಟ್ ಆಗಕ್ಕಾಗಲಿಲ್ಲ ಅಂತ ಸೊ ಇವತ್ತು ಮೀಟ್ ಮಾಡಿದ್ರೆ ಬಹಳ ಖುಷಿ ಆಯ್ತು ಅಂಡ್ ಅವರು ಇಷ್ಟೊತ್ತು ಮಾತಾಡ್ತಾ ಇರಲ್ಲ ಅವ್ರ ಮಾತು ಕೇಳದೆ ಚಂದ ಅವ್ರು ಹೇಳ್ತಿದ್ರು ಅವ್ರ ಆಕ್ಟರ್ ಕಾಲೇಜ್ ಡೇಸ್ ಅಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು ಹಂಗೆ ಹಂಗೆ ಅಂತ ಸೊ ನನಗೆ ಬಹಳ ಪ್ರೀತಿ ಏನಕ್ಕಂದ್ರೆ ಫಸ್ಟ್ ಆಫ್ ಆಲ್ ಪೊಲೀಸ್ ಡಿಪಾರ್ಟ್ಮೆಂಟೇ ಬಹಳ ಪ್ರೀತಿ ನಾನು ನಮ್ಮ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಿತ್ತು ಒಂದು ಆಮೇಲೆ ಅವ್ರು ಆಕ್ಚುಲಿ ಹೇಳ್ತಿರೋದು ನೋಡಿದ್ರೆ ಅವ್ರು ಆಕ್ಚುಲಿ ಡೈರೆಕ್ಟರ್ ಆಕ್ಟರ್ ಆಗ್ಬೇಕಿತ್ತು ನಾನು ನಮ್ಮ ತಂದೆ ಹೇಳ್ತಾ ಇದ್ರು ಈ ಪೊಲೀಸ್ ಆಗು IPS ಮಾಡು ಅಂತ ಬಹಳ ಒತ್ತಡ ಕೊಡ್ತಾ ಇದ್ರು ನನಗಂತೂ ನಮ್ಗೇನಂದ್ರೆ ಅಷ್ಟೊಂದು ಓದಕ್ಕಾಗಲ್ವಲ್ಲ ಅಂತ ಒಂದ್ಸಲ ಟ್ರೈ ಮಾಡಿದ್ದೆ PUC ನಿಂದ ಅಷ್ಟು ಬುಕ್ ಎಲ್ಲ ತಗೊಂಡು ಏನೋ ಮಾಡ್ಬೇಕು ಲೈಫಲ್ಲಿ ಅಂತ ಓದ್ತಾ ಇದ್ರೆ ನಿದ್ದೆ ಬರ್ತಾ ಇತ್ತು ಆಗ್ತಾ ಇರಲಿಲ್ಲ ಅದಾದ್ಮೇಲೆ ಟೆನಿಸ್ ಆಡ್ತಾ ಇದ್ದೆ ಒಂದೆರಡು ವರ್ಷ ಟೆನಿಸ್ ಆಡ್ತಾ ಇದ್ದೆ ಪ್ರೊಫೆಷನಲ್ ಆಗಿ ಸೊ ಸರ್ವ್ ಟೆನಿಸ್ ಪ್ಲೇಯರ್ ಸೊ ಆ ಟೆನಿಸ್ ಆಡ್ತಾ ಇದಾರಲ್ಲ ಅಂತ ಅದೊಂದು ಖುಷಿ ಇತ್ತು ನನಗೆ ಇವರು ಆಮೇಲೆ ನೋಡಿದ್ರೆ ಆಕ್ಟರ್ ಆಗೋಣ ಜಾಸ್ತಿ ಏನು ಓದಂಗಿಲ್ವಲ್ಲ ಅಂತ ಆಕ್ಟರ್ ಆಗೋಣ ಆಮೇಲೆ ಯಾವಾಗ ಲೋನ್ ಮಾಕ್ಟೆಲ್ ಆಯ್ತು ಅದರಲ್ಲಿ ಡೈರೆಕ್ಷನ್ ಪ್ಲಸ್ ರೈಟಿಂಗ್ ಎಲ್ಲ ನಂದೇ ಅದರಿಂದ ಅಷ್ಟು ಕೆಟ್ಟ ಸ್ಟೂಡೆಂಟು ಅಂದ್ರೆ ಈಗ ಸಾಹಿತ್ಯ ಆಗಲಿ ಅದೇನು ಓದಿಲ್ಲ ನನ್ನ ಲೈಫಲ್ಲಿ ಸುಮ್ಮನೆ ಲೈಫಲ್ಲಿ ಲವ್ ಮಾಡ್ಕೊಂಡಿದ್ದೆ ಅದನ್ನೇ ಸಿನಿಮಾ ಮಾಡ್ಬಿಟ್ಟೆ ಆ ಸಿನಿಮಾ ಹೆಂಗಾಯ್ತು ಅಂದ್ರೆ ಮಿಲನ ಬಂದ ಮೇಲೆ ನನ್ನ ಲೈಫಲ್ಲಿ ಒಂದು ಲವ್ ಮಾಕ್ಟೆಲ್ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ ಇನ್ ಮಿಕ್ಕಿದೆಲ್ಲ ತರಲೆ ಅವೆಲ್ಲ ಇದೆ ಅದು ನನ್ನ ಲೈಫಲ್ಲಿ ಆಗ್ತಾ ಇದ್ದು ಅದು ಬಿಟ್ಟು ಕೊನೆಗೆ ಏನ್ ಮೀನಿಂಗ್ ಫುಲ್ ಆಗಿ ಜನ ಇಷ್ಟಪಟ್ರು ಅದು ಮಿಲನ ನನ್ನ ಲೈಫಲ್ಲಿ ಬಂದ ಮೇಲೆ ಆಗಿದ್ದಂತ ಒಂದಷ್ಟು ತಿಳುವಳಿಕೆಗಳು ಸೊ ಅದನ್ನ ಸಿನಿಮಾ ಮಾಡಿದ್ವಿ ಸೊ ಅದು ಇಷ್ಟ ಆಯ್ತು ಕಂಪ್ಲೀಟ್ ಆಗಿ ಒಂದು ಅಂದ್ರೆ ನಾನೇನು ಅಷ್ಟೊಂದು ಇಂಟೆಲಿಜೆಂಟ್ ಆಗಿ ಲವ್ ಮಾಕ್ಟೆಲ್ ಟು ಬರೆಯುವಾಗ್ಲೂ ಅದನ್ನೇ ಮಾತಾಡ್ತಿರ್ತಿದ್ವಿ ನಾವು ತುಂಬಾ ಏನೋ ಫೋಕಸ್ಡ್ ಆಗಿ ಬರೀತಾ ಇರ್ತೀವಿ ಅಲ್ಲ ನಾನು ಅಷ್ಟು ಡಲ್ ಸ್ಟೂಡೆಂಟ್ ನಾನೇ ಬರೆಯೋದನ್ನ ಇಷ್ಟೊಂದು ಎಲ್ಲ ವೇಟ್ ಮಾಡ್ತಿದ್ದೆ ಏನ್ ಮಾಡ್ತೀರಿ ಅನ್ನೋದನ್ನ ಅಂತ
ಸೊ ಇನ್ನು ರವಿ ಸರ್ ಹತ್ರ ಹೇಳಿದ್ರು ಸುಮಾರು ಕತೆಗಳು ಬರೋದೆ ಅಂತ ಒಂದೆರಡು ದಿನ ಅವ್ರ ಜೊತೆ ಕೂತ್ಕೊಂಡು ನಾವು ಕತೆ ಹುಡುಕ್ತಾ ಇರ್ತೀವಿ ಹಿಂಗೆ ಎಲ್ಲಿ ಎಲ್ಲಿಗೆ ತಿಳಿಸಿಗಿದೆ ಅಂತ ಸುಮಾರು ಕತೆಗಳಿವೆ ಅಂತಾರೆ. ಸೊ ಈ ನಂಬರ್ ಇಸ್ಕೊತೀನಿ ಎವ್ರಿ ಸಂಡೇ ಫ್ರೀ ಇದ್ದಾಗ ಸರ್ ಬಂದು ಸ್ವಲ್ಪ ಟೆನ್ನಿಸ್ ಆಡ್ಕೊಂಡು ಹಂಗೆ ಕತೆಗಳು ಹೇಳಿ ಸರ್ ಅಂತ. ಸೊ ಬಹಳ ಖುಷಿ ಆಯ್ತು ರವಿ ಸರ್ ಬಂದಿರೋದು ಅಂಡ್ ನನಗೆ ಬಹಳ ದೊಡ್ಡ ಇನ್ಸ್ಪಿರೇಷನ್ ಯಾಕಂದ್ರೆ ನಾವು ಡೌನ್ ಫಾಲ್ ಅಲ್ಲಿ ಇದ್ದಾಗ ನಮ್ಗೆ ತಲೆ ಓಡ್ತಾ ಇರಲ್ಲ, ತುಂಬಾ ಡಿಪ್ರೆಸ್ ಆಗ್ತಾ ಹೋಗ್ತಿವಿ. ಅವರು ಇಂಟರ್ವ್ಯೂಗಳು ತುಂಬಾ ನೋಡಿದೀನಿ, ತುಂಬಾ ಇನ್ಸ್ಪೈರಿಂಗ್ ಆಗಿರುತ್ತೆ ಅವ್ರು ಮಾತಾಡೋದು. ಸೊ ಒಬ್ಬ ನಾವೀಗ ಅವ್ರ ಆರ್ಟಿಸ್ಟ್ ನಮಗೆ ಅಷ್ಟು ಇನ್ಸ್ಪೈರ್ ಮಾಡ್ತಾರೆ ಅಂದಾಗ ಅಂದ್ರೆ ನಮ್ಗೊಂದು ಗುರಿ ಇರುತ್ತೆ, ಇದನ್ನ ಮಾಡ್ಬೇಕು ಅಂತ ಗುರಿ ಇಲ್ದಿದ್ದವ್ರಿಗೂ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಅವರು ಒಂದು ಗುರಿ ಕಟ್ಕೊಳ್ಳೋದ್ರಲ್ಲಿ ಇನ್ಸ್ಪೈರ್ ಮಾಡ್ತಾರೆ. ಐ ಥಿಂಕ್ ನಾವು ನಮಗೆ ಈ ತರ ಒಬ್ರು ಆಫೀಸರ್ ಇರೋದು ನಮ್ಮೆಲ್ಲರೂ ಪುಣ್ಯ. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅನ್ ಇನ್ಸ್ಪಿರೇಷನ್ ಎಲ್ರಿಗೂ. ಅಂಡ್ ಇವ್ರಿಗೂ ನಮ್ಮ ಸಿನಿಮಾ ಬಂದಿರೋದು ಬಹಳ ಖುಷಿ ಇದೆ, ದಿಲ್ ಪಸಂದ್ ಟೈಟಲ್ ಲಾಂಚ್ಗೆ. ಅಂಡ್ ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಬಹಳ ಅಂದ್ರೆ ಬಹಳ, ನಾನು ತುಂಬಾ ದಿನ ಆದ್ಮೇಲೆ ಇಡೀ ಕತೆ ಕೇಳುವಾಗ ನನ್ನ ಮುಖದ ಮೇಲೆ ನಗು ಇತ್ತು, ಬಹಳ ತಮಾಷೆ ಆಗಿತ್ತು. ಈ ಸಿನಿಮಾ ಮಾಡ್ಬೇಕು ಅಂತ ಅನ್ಸ್ತು ನನಗೆ, ಅಂದ್ರೆ ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಕಾಮಿಡಿ ಎಕ್ಸ್ಪ್ರೆಷನ್ಸ್ ನಾವೇನು ಕೊಡೋದಕ್ಕೆ ಆಗಲಿ ಅಥವಾ ಟೈಮಿಂಗ್ ಆಗಲಿ ಪ್ರತಿಯೊಂದು ಒಂದು ಚೇಷ್ಟೆ ಆಗಲಿ ತುಂಬಾ ಚೆನ್ನಾಗಿದೆ ಜಾಗ ಈ ಸಿನಿಮಾದಲ್ಲಿ. ಹೋಪ್ಫುಲಿ ಅದನ್ನ ತೆರೆ ಮೇಲೆ ತರ್ತೀವಿ ಅನ್ಕೊಂಡಿದೀವಿ. ಅಂಡ್ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸಿನಿಮಾ ಕೊಡೋ ಪ್ರಯತ್ನದಲ್ಲಿದ್ದೀವಿ. ಶಿವ ತೇಜಸ್ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ನಾವು ಒಪ್ಪೋದು ಪಟ್ಟದ ಒಪ್ಪಿಕೊಡ್ತೀವಿ, ಬಟ್ ಇನ್ನೆಲ್ಲ ಜವಾಬ್ದಾರಿ ಅವ್ರ ಇದ್ರಲ್ಲಿ ಇರುತ್ತೆ. ಸೊ ಈ ಸಿನಿಮಾನ ಹೆಂಗೆ ತೆರೆ ಮೇಲೆ ತರ್ತಾರೆ ಅನ್ನೋದು. ಅಂಡ್ ಸುಮಂತ್ ಕ್ರಾಂತಿ ಅವರು ಒಂದು ಒಳ್ಳೆ ಟೀಮ್ ನ ಕಟ್ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಶೇಖರ್ ಚಂದ್ರ ಕ್ಯಾಮರಾಮನ್ ಆಗಿರ್ಬೋದು, ಅರ್ಜುನ್ ಜಾನಿ ಅವರಾಗಿರ್ಬೋದು, ಒಳ್ಳೊಳ್ಳೆ ಲಿರಿಕ್ಸ್ ರೈಟರ್ ಬರ್ತಾ ಇದಾರೆ. ಐ ಥಿಂಕ್ ಒಂದು ಒಳ್ಳೆ ಅದ್ಭುತವಾದ ಒಂದು ಪ್ರಾಡಕ್ಟ್ ಕೊಡ್ತಾರೆ ವಿತ್ ಗುಡ್ ಲುಕಿಂಗ್ ಹೀರೋಯಿನ್ಸ್ ನಿಶ್ವಿಕಾ ಅಂಡ್ ಮೇಘಾ ಶೆಟ್ಟಿ. ಸೊ ಎಕ್ಸೈಟೆಡ್ ಈ ಪ್ರಾಜೆಕ್ಟ್ಗೆ. ಅಂಡ್ ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ಲರೂ ಬಂದಿರಲಿ, ಥ್ಯಾಂಕ್ ಯು ರವಿ ಸರ್ ಸ್ಪೆಷಲ್ ನಿಮಗೆ ಬಂದಿರೋದಕ್ಕೆ. ಕೀಪ್ ಇನ್ಸ್ಪೈರಿಂಗ್ ಎವ್ರಿ ಒನ್. ಥ್ಯಾಂಕ್ ಯು. ಈ ಸುಂದರ ಸಂಜೀವ ಈ ದಿವ್ಯ ವೇದಿಕೆಯಲ್ಲಿ ಮುಖ್ಯ ಆಕರ್ಷಣೆ ನಮ್ಮ ರವಿ ಸರ್, ಅವರ ಕೆಲಸ ಕಾರ್ಯಗಳನ್ನು ನೀವೆಲ್ಲ ನೋಡಿದಿರಿ, ನಮಗೆಲ್ಲ ಸ್ಫೂರ್ತಿ. ಅವರು ಎಷ್ಟು ಹೇಳಿದ್ರು ಕಡಿಮೆ ಆಗುತ್ತೆ, ಇಷ್ಟು ಹೇಳಿ ನಿಲ್ಲಿಸ್ತೀವಿ. ಇನ್ನು ನಮ್ಮ ನಿರ್ದೇಶಕರು ಇಲ್ಲಿದ್ದಾರೆ ಸರ್, ನಮಸ್ಕಾರ ಸರ್. ಶಿವತೇಜಸ್ ಅವರು ನನಗೆ ಒಂದ್ ಲೈನ್ ಹೇಳಿದ್ರು ಕರೆದು, ಇದಾದ್ಮೇಲೆ ಏನು ನಿಮ್ಗೆ ಏನೋ ಮಾಡ್ಬೇಕು ಅಂತ ಇದ್ದೀವಿ ಅಂತ. ಏನು ಕೂಡನ್ ಮಾಡ್ತಾರೋ ಕಿವುಡನ್ ಮಾಡ್ತಾರೋ ಎಲ್ಲ ಆಗೋಗ್ಬಿಟ್ಟಿದೆ ನೋಡ, ಮುಂದೆ ಏನಾಯ್ತು ಗೊತ್ತಿಲ್ಲ. ಚೆನ್ನಾಗಿತ್ತು, ಒಳ್ಳೆ ಸಭೆ. ನಾನು ಹೊರಗಡೆ ಕುತ್ಕೊಂಡು ಕೇಳಿಸ್ಕೊತಾ ಇದ್ದೆ, ಎಲ್ಲ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು, ಎಲ್ಲ ಬಗ್ಗೆನೂ ಹೇಳಿದ್ದಾರೆ, ಸಿನಿಮಾ ಬಗ್ಗೆ ಬೇರೆ ಬಗ್ಗೆ ಎಲ್ಲ. ವೇದಿಕೆಯಲ್ಲಿರೋ ಎಲ್ರಿಗೂ ನನ್ನ ನಮಸ್ಕಾರ, ಹೃದಯಪೂರ್ವಕ ವಂದನೆ ಮೀಡಿಯಾ ಮತ್ತು ಪತ್ರಕರ್ತರಿಗೆ, ಮತ್ತೆ ಮಲ್ಲರ ಆಶೀರ್ವಾದ ನಮಗಿರಲಿ. ಈ ಸಿನಿಮಾ ಅಂತೂ ತುಂಬ ಚೆನ್ನಾಗಾಗುತ್ತೆ. ನನ್ನ ಆತ್ಮೀಯ ಸ್ನೇಹಿತರು ನಾಯಕ ನಟರು ಹೇಳ್ತಾ ಇದ್ರು, ನನ್ನ ಕತೆ ಕೇಳುವಾಗಲೇ ನನಗೆ ನಗು ಬರ್ತಾ ಇತ್ತು ಅಂತ. ಕೋಟಿಗೆ ಒಬ್ಬ ತ್ರೀ ಮಾಡುವಾಗ ಬಾಂಬೆಯಲ್ಲಿ ಇಬ್ಬರು ಮಾತಾಡ್ಕೋತಾ ಇದ್ವಿ, ನಮ್ಮ ಜೊತೆಯಲ್ಲಿ ಕೆಲಸನೇ ಮಾಡಲಿಲ್ಲ ಅಂತ. ಆಮೇಲೆ ಇವರ ಚಿತ್ರದ ಹಾಡುಗಳೆಲ್ಲ ಕೇಳಿಸಿದ್ರೊಳಗ ಹೇಳಿದೆ, ಎರಡು ಸಾಂಗ್ ಖಂಡಿತ ಇಷ್ಟ ಆಗುತ್ತೆ, ಮ್ಯೂಸಿಕ್ ಗೊತ್ತಿರೋರಿಗೆ ಅದು ನಿಜವಾಗ ಚೆನ್ನಾಗಿ ಇಷ್ಟ ಆಗುತ್ತೆ. ಆಗಿದೆ ಇವತ್ತಿನ ಈ ಸಂದರ್ಭದ ಈ ಸಮಾರಂಭದ ಉದ್ದೇಶ ನಮ್ಮ ಆತ್ಮೀಯ ಸ್ನೇಹಿತರು ಸುಮನ್ ಅವರು, ಅವರ ಮೊದಲ ಸಿನಿಮಾದಲ್ಲಿ ಮಾಡಬೇಕಾಗಿತ್ತು, ಬೇರೆ ನನಗೆ ಅವಕಾಶ ಆಗಲಿಲ್ಲ ಬೇರೆ ಸಿನಿಮಾಯಿಂದ. ಆಮೇಲೆ ರಂಗಸ್ವಾಮಿ ಅವರು ನನಗೆ ತುಂಬ ಆತ್ಮೀಯರು ತುಂಬ ವರ್ಷಗಳಿಂದ. ಸೊ ಹಾಗಾಗಿ ನನ್ನ ಕರೆದು ಈ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರ ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ಟೀಮ್ ವರ್ಕ್ ಮಾಡ್ತೀವಿ, ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ವೇದಿಕೆ ಫಸ್ಟ್ ಟೈಮ್ ನಾನು ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ದಿಲ್ ಪಸಂದ್, ಆಕ್ಚುಲಿ ದಿಲ್ ಪಸಂದ್ ಅದೇನಿದೆ ನಂಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಸ್ವೀಟ್ ನನಗೆ ಕತೆ ಹೇಳೋದಕ್ಕೆ ಇವರೆಲ್ಲರೂ ನಮ್ಮ ಮನೆಗೆ ಬಂದಾಗ ಆ ಕತೆ ಕೇಳುವಾಗ್ಲೇ ಇವಾಸ್ ಸೋ ಎಕ್ಸೈಟೆಡ್, ಅಷ್ಟು ಚೆನ್ನಾಗಿದೆ ಕತೆ ಅಂತೂ. ಇದರಲ್ಲಿ ನಾನು ಫಸ್ಟ್ ಟೈಮ್ ಡಾರ್ಲಿಂಗ್ ಕೃಷ್ಣ ಸರ್ ಹಾಗೂ ನಿಶ್ವಿಕಾ ಅವ್ರ ಜೊತೆಗೆ ಆಕ್ಟ್ ಮಾಡ್ತಿದ್ದೀನಿ, ಹಾಗೂ ಇನ್ನು ಹಲವಾರು ಹಿರಿಯ ಕಲಾವಿದರಿದ್ದಾರೆ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕತೆ. ನಾವು ಮಾಡ್ತಿರೋ ಕಲಾವಿದ್ರೆ ತುಂಬಾ ಎಕ್ಸೈಟೆಡ್ ಆಗಿದೀವಿ. ಸೊ ನೀವು ನೋಡೋರ್ಗಂತೂ ಇನ್ನೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಸುಮಂತ್ ಕ್ರಾಂತಿ ಸರ್, ಶಿವ ತೇಜಸ್ ಸರ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗೆ ಈ ಒಂದು ಒಳ್ಳೆ ಸಿನಿಮಾನ ನಾವು ಕೊಡ್ತೀವಿ ಖಂಡಿತವಾಗ್ಲೂ. ಥ್ಯಾಂಕ್ ಯು.
ತುಂಬಾ ದಿನ ಆದ್ಮೇಲೆ ಮೈಕ್ ಇಟ್ಕೊಂಡಿದ್ದೀನಿ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಾನು ನಿಮ್ ಇಂಟರ್ವ್ಯೂಸ್ ಎಲ್ಲ ನೋಡ್ಬೇಕಾದ್ರೆ ಪೊಲೀಸ್ ಅಂದ್ರೆ ಹೆಂಗೋ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ಪೊಲೀಸ್ ಅಂದ್ರೆ ಭಯ. ನಿಮ್ ಇಂಟರ್ವ್ಯೂಸ್ ನೋಡಿ ಆ ಒಂದು ಪರ್ಸೆಪ್ಷನ್ ಚೇಂಜ್ ಆಗಿದೆ. ಇವತ್ತು ನಿಮ್ನ ಭೇಟಿಯಾಗಿ ಇನ್ನೂ ಚೇಂಜ್ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಡಾರ್ಲಿಂಗ್ ಕೃಷ್ಣ ಅವ್ರು ಹೇಳ್ದಂಗೆ ಎಲ್ಲರೂ ಇನ್ಸ್ಪೈರ್ ಮಾಡ್ತಾ ಇರಿ, ಅಂಡ್ ನಿಮ್ಮ ಒಳ್ಳೆ ಕೆಲಸಕ್ಕೆ ನಾವು ವೇರ್ ಗ್ರೇಟ್ಫುಲ್. ಅಂಡ್ ಥ್ಯಾಂಕ್ ಯು ನಮ್ಮ ಒಂದು ಟೈಟಲ್ ಲಾಂಚ್ಗೆ ಬಂದಿದ್ದಕ್ಕೆ. ಅಂಡ್ ಈ ಸಿನಿಮಾದ ಟೈಟಲ್ ದಿಲ್ ಪಸಂದ್ ತುಂಬಾ ಕ್ಯಾಚಿ ಆಗಿದೆ, ಡೆಫಿನೆಟ್ಲಿ ಯಾರು ಮರೆಯಲ್ಲ ಈಸಿಯಾಗಿ. ಮೊದಲನೇದು ತಿನ್ನೋದೇ ನೆನಪಾಗುತ್ತೆ, ಸೊ ಅದಕ್ಕೆ ಅಟ್ಲೀಸ್ಟ್ ನೆನ್ಪಿಟ್ಕೊಂಡಿರ್ತೀವಿ. ಇನ್ನೊಂದು ಇಟ್ಸ್ ಅ ಲವ್ ಸ್ಟೋರಿ. ತುಂಬಾ ದಿನ ಆದ್ಮೇಲೆ ಅಥವಾ ಇನ್ಫ್ಯಾಕ್ಟ್ ನಾನು ಮಾಡಿರೋ ಸಿನಿಮಾದಲ್ಲೆಲ್ಲ ಕಥೆಯಲ್ಲಿ ಒಂದು ಲವ್ ಟ್ರ್ಯಾಕ್ ಇರ್ತಿತ್ತು. ಫಸ್ಟ್ ಟೈಮ್ ಲವ್ ಸ್ಟೋರಿನ ಮಾಡ್ತಿದ್ದೀನಿ, ಸೊ ಅದಕ್ಕೆ ಆ ಪಾತ್ರ ಕೊಟ್ಟಿದ್ದಕ್ಕೆ ನಾನು ಶಿವ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಗ್ಲಾಮರಸ್ ಆದಂತ ಒಂದು ಕ್ಯಾರೆಕ್ಟರ್, ಫಸ್ಟ್ ಟೈಮ್ ನಾನು ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ತಿದ್ದೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ವರ್ಕ್ ವಿತ್ ಕೃಷ್ಣ ಅವ್ರ ಜೊತೆಗೆ. ಐ ಹವ್ ನೋನ್ ಹಿಮ್ ಬಿಫೋರ್, ಫೈನಲಿ ವಿ ಆರ್ ವರ್ಕಿಂಗ್ ಟುಗೆದರ್. ಅಂಡ್ ಮೇಘಾ ಅವರು, ವೆರಿ ಬ್ಯೂಟಿಫುಲ್ ಶಿ ಇಸ್, ಅವ್ರನ್ನ ಕೂಡ ನಾವು ಸೀರಿಯಲ್ ಅಲ್ಲಿ ಆಮೇಲೆ ಎಲ್ಲ ಒಂದು ಈವೆಂಟ್ಸ್ ಅಲ್ಲೆಲ್ಲ ಮೀಟ್ ಮಾಡಿದ್ದೆ. ಬಟ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ವರ್ಕ್ ವಿತ್ ಅವರ್ ಆಲ್ಸೋ. ಅಂಡ್ ಯಾ, ಇಡೀ ಟೀಮ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಎಸ್ ಚಂದ್ರು ಸರ್, ಆಫ್ಟರ್ ಅಮ್ಮ ಐ ಲವ್ ಯು, ಮತ್ತೆ ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ತುಂಬಾ ಅದಕ್ಕೂ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಯಾ, ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸ್ವಾಗತ, ಜೊತೆಗೆ ಧನ್ಯವಾದಗಳು. ಜೊತೆಗೆ ಇಲ್ಲಿ ನೆರೆದಿರುವಂತ ಗಣ್ಯರಿಗೆ, ಮುಖ್ಯವಾಗಿ ನನ್ನ ಪ್ರೀತಿಯ ರವಿ ಡಿ ಚರಣ ಸರ್ಗೆ, ಏ ನೀನ್ ಒಳ್ಳೆದ ಬೇಕಣ, ಯಾವತ್ತು ಹೇಳೋ ನಾನು ಬರ್ತೀನಿ, ನೀನ್ ಯಾವತ್ತಾದ್ರು ಇಟ್ಕೋ, ಇಷ್ಟೊತ್ತಿರಲ್ಲ, ನೀನ್ ಎಷ್ಟೇ ಬಿಸಿದ್ರು ನಾನು ನಿನ್ ಉಸಿರು ಬರ್ತೀನಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಅದೊಂದು ಮಾತು ನನಗೆ ನನ್ನ ನೈಟ್ ನಿದ್ದೆ ಮಾಡಿಲ್ಲ, ಕಾರ್ಯಕ್ರಮ ಹೇಗಾಗುತ್ತೆ ಏನೋ ಅಂತ. ಬಂದು ಸಾಹೇಬರು ಯಶಸ್ವಿಗೊಳಿಸಿದ್ದಾರೆ, ಸೊ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಎರಡನೇದಾಗಿ ನನ್ನ ರಶ್ಮಿ ಫಿಲ್ಮ್ಸ್ ನನ್ನ ಡ್ರೀಮ್ ಒಂದು ಬ್ಯಾನರ್ ಇದು, ನನ್ನ ಹೆಂಡತಿ ಹೆಸರಲ್ಲಿ ನಾನು ಮಾಡಿರುವಂತ ಒಂದು ಬ್ಯಾನರ್ ಇದು. ಮೊದಲನೇ ಸಿನಿಮಾ ವಸಿಷ್ಠ ಸಿಂಹ ಅಭಿನಯದ ಕಾಲಚಕ್ರ, ಈಗಾಗಲೇ ನ್ಯೂಯಾರ್ಕ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ, ಮತ್ತೆ ಲಂಡನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಮತ್ತೆ ಪ್ಯಾರಿಸ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಮೂರು ಕಡೆಯಲ್ಲಿ ಬೆಸ್ಟ್ ಫ್ಯೂಚರ್ ಫಿಲ್ಮ್ ಅವಾರ್ಡ್ ಸಹ ತಗೊಂಡಿದೆ. ಈಗ ರಿಲೀಸ್ ರೆಡಿ ಆಗಿದೆ ಸಿನಿಮಾ. ಈ ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಿ, ಜೊತೆಗೆ ಡೈರೆಕ್ಟ್ ಮಾಡುವಂಥದ್ದು. ಎರಡನೇದಾಗಿ ನಂದಕಿಶೋರ್, ಪೊಗರು ಖ್ಯಾತಿ ನಂದಕಿಶೋರ್ ಅವರ ನಿರ್ದೇಶನದಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಈಗ ಇತ್ತೀಚೆಗೆ ಅನೌನ್ಸ್ ಮಾಡಿದೆ, ಆಲ್ರೆಡಿ ಎಲ್ಲ ರೀತಿಯ ಕೆಲಸಗಳು ನಡೀತಾ ಇದೆ. ಈಗ ಮೂರನೇದಾಗಿ ಈ ಸಿನಿಮಾ ದಿಲ್ ಪಸಂದ್. ನಾನು ಆ ಸಿನಿಮಾದಲ್ಲಿ ಬಿಸಿ ಆಗಿದ್ದೆ, ಅದು ಪ್ರಜ್ವಲ್ ದೇವರಾಜ್ ಅವ್ರ ಸಿನಿಮಾದ ಇನ್ನು ಹೆಸರು ಟೈಟ್ಲಿ ಹೆಸರಿಟ್ಟಿಲ್ಲ. ಅಲ್ಲಿ ಬಿಸಿ ಆಗಿದ್ದಾಗ ಹರೀಶ್ ಸರ್ ಒಂದು ಒಳ್ಳೆ ಕಥೆ ಇದೆ ಸರ್ ಕೇಳಿ, ಕೃಷ್ಣ ಸರ್ ಒಪ್ಪಿದ್ದಾರೆ ಒಂದ್ಸಲ ಕೇಳಿ ಅಂದ್ರು. ನಾನು ಸರಿ ಕಾಯ್ತು ಅಂತ ಹೇಳ್ಬಿಟ್ಟು ಸ್ನೇಹಿತರು ನನಗೆ ಹರೀಶ್ ಸರ್ ಸರಿ ಅಂತ ಕತೆ ಕೇಳಿದೆ. ನಿಜ ಹೇಳ್ತೀನಿ, ಕತೆ ಕೇಳಿದ ತಕ್ಷಣ ನನಗೆ ನನಗೆ ಗೊತ್ತಿಲ್ಲ, ಫಸ್ಟ್ ನೋಡಿ ಆ ಸಿನಿಮಾಗಿಂತ ಈ ಸಿನಿಮಾನೇ ಫಸ್ಟ್ ಶುರು ಆಗೋಯ್ತು. ಈ ನಾಲ್ಕರಿಂದ ಶೂಟ್ ಹೋಗ್ತಾ ಇದ್ವಿ, ಕತೆ ಕೇಳ್ತಾ ಕೇಳ್ತಾ ದಿಲ್ ಪಸಂದ್ ಅನ್ನೋ ಟೈಟ್ಲು, ಅವ್ರು ದಿಲ್ ಪಸಂದ್ ತುಂಬಾ ಇಷ್ಟಪಡ್ತಾರೆ. ದಿಲ್ ಪಸಂದ್ ಅಂದ್ರೆ ಇಷ್ಟ ಮಿಕ್ಸ್ಚರ್ ಆಫ್ ಸ್ವೀಟ್ಸ್, ಡ್ರೈ ಫ್ರೂಟ್ಸ್ ಅಂತೆಲ್ಲ ಎಲ್ಲ ತಿಂತಿದ್ರೆ ಎಷ್ಟು ಮಜಾ ಸಿಗುತ್ತೆ ನಮಗೆ, ಅದೇ ರೀತಿ ಸಿನಿಮಾ ನೋಡ್ತಾ ಅಷ್ಟೇ ಮಜಾ ಎಂಜಾಯ್ ಮಾಡ್ತೀರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಂಗಾಯಣ ರಘು ಸರು, ಮತ್ತೆ ನಮ್ಮ ತಪುಲಾ ನಾಯಿ ಸರು, ಸಾಧು ಕೋಕಿಲ ಸರು, ಮತ್ತೆ ಇನ್ನೊಂದಷ್ಟು ಒಳ್ಳೆ ವಿಲನ್ಸ್ ಗಳಿದ್ದಾರೆ. ಟೋಟಲ್ ಸಿನಿಮಾ ಕಮರ್ಷಿಯಲಿ ರೊಮ್ಯಾಂಟಿಕ್ ಅಂಡ್ ಎಂಟರ್ಟೈನಿಂಗ್ ಕಾಮಿಡಿ ಪ್ಯಾಕೇಜ್ ಆಗಿರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ಹಾಗೆ ಒಂದು ಒಳ್ಳೆ ತಂಡವನ್ನ ಕಟ್ಕೊಂಡಿದ್ದೀನಿ. ಚಂದ್ರು ಸರ್ ಬಿಸಿ ಇದಾರೆ, ವೆರಿ ವೆರಿ ಬಿಸಿ ಕ್ಯಾಮ್ರಾಮನ್ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಕತೆ ಕೇಳಿ ಸರ್, ಬರ್ತೀನಿ ಸರ್ ಮಾಡೋಣ, ಅವ್ರಿಗೆ ಒಳ್ಳೆ ವರ್ಕ್ ಮಾಡೋಣ ಅಂತೇಳಿ ಅವ್ರು ಬಂದರು. ಅರ್ಜುನ್ ಸಜ್ಜ ಅವರು, ಮತ್ತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ರಂಗಸ್ವಾಮಿ ಅವರು, ಅವ್ರು ಭಾಳ ಹೊರೆ ಹೊತ್ಕೊಂಡು ಓಡಾಡ್ತಾ ಇದ್ದಾರೆ ಈ ಸಿನಿಮಾ ಗೆಲ್ಲಿಸ್ಬೇಕು ಅಂತೇಳಿ ಅದೊಂದು. ಜೊತೆಗೆ ನಮ್ಮ ಡೈರೆಕ್ಟರ್ ಶಿವ ತೇಜಸ್ ಅವರು, ಯಾರು ಡಾರ್ಲಿಂಗ್ ಕೃಷ್ಣ ಸರ್, ಆ್ಯಂಡ್ ಯಾರು ನಿಶ್ವಿಕನಾಡ್ ಅವರು, ಮತ್ತೆ ನಮ್ಮ ಮೇಘಶೆಟ್ಟಿ ಅವರು, ಎಲ್ಲರೂ ಈಗ ಈ ಹಿಂದೆ ಅವರ ಸಿನಿಮಾಗಳಲ್ಲಿ ಎಷ್ಟು ಜವಾಬ್ದಾರಿ ಇತ್ತೋ ಗೊತ್ತಿಲ್ಲ, ಬಟ್ ನಾನು ಅಬ್ಸರ್ವ್ ಮಾಡ್ತಿದ್ದೆ ಈ ಸಿನಿಮಾಗೆ ಬಹಳ ಸಾಕಷ್ಟು ಜವಾಬ್ದಾರಿಗಳ ತಗೊಂಡು ಬಹಳ ಫೋಕಸ್ಡ್ ಆಗಿ ಕೆಲಸ ಮಾಡ್ತಾ ಇದಾರೆಲ್ಲ. ಸೊ ನನಗೆ ಹೋಪ್ ಇದೆ ಈ ಸಿನಿಮಾ ಒಳ್ಳೆ ಸಿನಿಮಾ ಆಗುತ್ತೆ ಇದು ಅಂತೇಳಿ. ಸೊ ತಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ, ಸಿನಿಮಾ ಮೇಲೆ ಇರಲಿ ಅಂತ ಕೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಮತ್ತೆಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಇವ್ರು ಜಾಸ್ತಿನೇ ಹೇಳಿದ್ರು. ಅವ್ರು ಸಿನಿಮಾ ಮಾಡಿದ್ರು, ದಿಗಂತ್ ಸಿನಿಮಾ ಮಾಡ್ತಾರೆ. ಎನಿವೇಸ್, ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಸುಮಂತ್, ನನಗೆ ಗೆಳೆಯ ಅನ್ನೋದಕ್ಕಿಂತ ಮೋರ್ ದ ಇಟ್ಸ್ ಲೈಕ್ ಮೈ ಬ್ರದರ್, ನನಗೆ ತಮ್ಮಂತರ. ಅವನೇನೇ ಮಾಡಿದ್ರು ನಾನು ಕೈಂಡ್ ಆಫ್ ಲೈಕ್ ಐ ಸ್ಟ್ಯಾಂಡ್ ಬೈ.
ಯಾಕಂದ್ರೆ ತುಂಬಾ ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ, ಸೊ ಅಂಡ್ ಒಳ್ಳೆ ಹಾರ್ಡ್ ವರ್ಕರ್. ಸೊ ಸುಮಂತ್ಗೆ ಒಳ್ಳೇದಾಗ್ಲಿ. ನೆಕ್ಸ್ಟ್ ಬಂದು ಆಬ್ವಿಯಸ್ಲಿ ಲೈಕ್ ಟು ಥ್ಯಾಂಕ್ ರವಿ ಸರ್. ಸೊ ರವಿ ಸರ್ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಸೊ ಎಸ್ ಆಬ್ವಿಯಸ್ಲಿ ರವಿ ಸರ್ ಪಾಪ ಅವರು ಕೂತ್ಕೊಂಡಿದ್ರು ಚೇಂಬರ್ ಮೇಲೆ, ಅವ್ರು ಹೇಳಿದ್ರು ಒಟ್ಪಡೋಣ ಹಿಂಗೆ ಅಂದ್ರು. ನಾನಂದ್ರೆ ಸರ್ ಬೇರೆ ಚೇಂಜ್ ಮಾಡ್ಕೊಳಿ ಸರ್ ಪ್ಲೀಸ್, ಬೇರೆ ಇದಾಕೊಳ್ತು. ಅವಾಗ ಇಷ್ಟ ಇರಲಿಲ್ಲ, ನಾನು ಹಾಸ್ಪಿಟಲ್ ಅಲ್ಲಿ ಹಾಕಿಸ್ಕೊಂಬಂದೆ ಬ್ಲಾಕ್ ಅಂಡ್ ಬ್ಲಾಕ್ ಎಲಿಗೆಂಟ್ ಆಗಿ ಕಾಣಿಸ್ಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಆಮೇಲೆ ನೆಕ್ಸ್ಟ್ ಬಂದು ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು. ನಾನು ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ ಮುಂಚೆನೆ ಅವ್ರ ಜೊತೆ ಒಂದು ಒಡನಾಡ ಇತ್ತು ಅವ್ರ ಜೊತೆ, ಮತ್ತೆ ಮಿಲ್ಲಾ ನಾಗರಾಜ್ ಅವ್ರ ಜೊತೆ. ಹೇಗೆ ಅಂದ್ರೆ ಲಾಕ್ಡೌನ್ ಸಮಯ ಸುಮಾರು ಲಾಸ್ಟ್ ಇಯರ್ ಅವಾಗಿನೂ ಲಾಕ್ಡೌನ್ ಸ್ಟಾರ್ಟ್ ಆಗಿತ್ತು. ಫಸ್ಟ್ ವರ್ಲ್ಡ್ ವೈಡ್ ಅಲ್ಲಿ ಫಸ್ಟ್ ವರ್ಚುವಲ್ ಜೂಮ್ ಕಾಲ್ ಅಂತ ಮಾಡಿದ್ದೆ ನಾನು ಅವ್ರ ಜೊತೆ, ಡಾರ್ಲಿಂಗ್ ಕೃಷ್ಣ ಮತ್ತೆ ಮಿಲ್ಲಾ ನಾಗರಾಜ್ ಜೊತೆ. ಅಂಡ್ ವೆನ್ ಐ ಅಪ್ರೋಚ್ ಅಪ್ರೋಚ್ ಮಾಡಿದಾಗ ಅವ್ರಿಗೆ ಕೆನಡಾದಿಂದ, ಅವರು ನಿಜವಾಗ್ಲೂ ಸೋ ಗ್ರೇಟ್, ಸೊ ವೈಟ್ ಮಾಡಿ ಅಂಡ್ ನಮ್ಮ ಜೊತೆ. ಸೊ ಎಲ್ಲ ಕೆನಡಿಯನ್ ಕನ್ನಡಿಗರ ಜೊತೆ ಸುಮಾರು ಒಂದು ಒನ್ ಅಂಡ್ ಹಾಫ್ ಟು ಅವರ್ಸ್ ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿಕೊಟ್ರು. ಸೊ ಆದ್ರಿಂದ ನಾವು ನಮ್ಮ ಮುಂಚೆನೇ ಪರಿಚಯ ಇದ್ರು. ಸೊ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಗುಡ್ ಲಕ್. ಅಂಡ್ ಅಗೇನ್ ನಿಶ್ವಿಕಾ ನಾಯ್ಡು, ಅವ್ರಿಗೆ ನನ್ನ ಬಗ್ಗೆ ಗೊತ್ತೇ ಇರಲಿಲ್ಲ, ಬಟ್ ನಾನಿವಾಗ ರೀಸೆಂಟ್ ಆಗಿ ಒಂದು ಟೆಲಿಫಿಲ್ಮ್ ಸ್ಟಾರ್ಟ್ ಮಾಡಿದೆ ಕೆನಡಾದಲ್ಲಿ, ಕನ್ನಡಿಗರನ್ನ ಹಾಕೊಂಡು ಅದ್ರದ್ದು ಕ್ಯಾರೆಕ್ಟರ್ ಲಾಂಚ್ ಮಾಡಿಕೊಟ್ಟಿದ್ದೆ ಅವರು. ಸೊ ವೆಲ್, ಅವ್ರಿಗೆ ಇಲ್ಲಿ ಬಂದಮೇಲೆ ನಾನು ಹೇಳಿದ್ದು, ನಾನು ದೆನ್ ದಟ್ಸ್ ವಿ ಮೆಟ್, ಬಟ್ ವಿ ಹ್ಯಾಡ್ ಮೆಟ್ ಥ್ರೂ ಅನದರ್ ಡೈರೆಕ್ಟರ್ ಅವರಿಂದ. ಸೊ ಮೇಘಾ ಶೆಟ್ಟಿ ಅವ್ರನ್ನ ಇವಾಗ ಭೇಟಿ ಮಾಡ್ತಿರೋದು, ಅಂಡ್ ಬಾಕಿ ಎಲ್ಲರಿಗೂ ಅಷ್ಟೇ ಇವತ್ತೇ ಭೇಟಿ ಮಾಡ್ತಿರೋದು. ಎಲ್ಲರಿಗೂ ಒಳ್ಳೇದಾಗ್ಲಿ, ಗುಡ್ ಲಕ್. ದಿಲ್ ಪಸಂದ್ ತುಂಬ ಚೆನ್ನಾಗಿದೆ ಟೈಟಲು ಅನ್ನಿಸ್ತು. ಆಮೇಲೆ ನಮ್ಮ ಸುಮಂತ್ ಅವರು ಒಂದಿಷ್ಟು ಸೀನ್ಸ್ಗಳು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಆ ಫಿಲಮ್ ಸೀನ್ಸ್ಗಳನ್ನ. ಅದು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಇಟ್ಸ್ ಅನ್ ಅಮೇಝಿಂಗ್, ಇಟ್ಸ್ ಗೋಣ್ ಬಿ ಅ, ನಾನು ಯಾವ ಫಿಲಮ್ಗೂ ಹೋಲ್ಸೋದಕ್ಕೆ ಇಷ್ಟಪಡೋದಿಲ್ಲ. ದಿಲ್ ಪಸಂದ್ ಇಟ್ಸ್ ಸೆಲ್ಫ್ ಇಸ್ ಗೋಣ್ ಬಿ ಎ ಬ್ರ್ಯಾಂಡ್ ಫಾರ್ ಶೋರ್, ಡೆಫಿನೆಟ್ಲಿ. ಅಂಡ್ ಗುಡ್ ಲಕ್ ಎವ್ರಿಬಡಿ, ಎಲ್ಲರೂ ಒಳ್ಳೇದು ಮಾಡಿ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಸ್ನೇಹಿತರಾದಂಥ ಸುಮಂತ್ ಅವರ ಮೂರನೆಯ ಚಿತ್ರ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶಿವತೇಜಸ್ ಅವರ ನಿರ್ದೇಶನದ, ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ನಾಯಕತ್ವದ ದಿಲ್ ಪಸಂದ್ ಅವರ ಚಿತ್ರದ ಶೀರ್ಷಿಕೆಯ ಅನಾವರಣಕ್ಕೆ ಆಗಮಿಸಿ ಇಡೀ ಸಮಾರಂಭದ ಕೇಂದ್ರದಲ್ಲಿರುವಂತಹ ಈ ನಾಡ್ಕಂಡ ಅತ್ಯಂತ ದಕ್ಷ ಅಧಿಕಾರಿ ಪ್ರಾಮಾಣಿಕರಾದಂತಹ ನಮ್ಮ ಸನ್ಮಾನ್ಯ ಶ್ರೀ ರವಿ ಟಿ ಚನ್ನಣ್ಣನವರೇ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಸಮಾರಂಭಕ್ಕೆ ಆಗಿರ್ತಕ್ಕಂಥ ಆಲೋಚಿಸಿರ್ತಕ್ಕಂಥ ಎಲ್ಲ ಸ್ನೇಹಿತರು, ಅದರೊಳಗಾಗಿ ವಿಶೇಷವಾಗಿ ಸಂವಿಧಾನದ 4ನೇ ಸ್ತಂಭವಾದಂಥ ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನಮಸ್ಕಾರ. ನಿಜಕ್ಕೂ ಕೂಡ ಇವತ್ತು ಅತ್ಯಂತ ಖುಷಿ, ಸಂತೋಷ ಹಲವಾರು ಕಾರಣದಿಂದ ಆಗಿದೆ ನನಗೆ. ಯಾಕೆಂತಂದ್ರೆ ಎಲ್ರಿಗೂ ಗೊತ್ತಿರೋ, ಕಳೆದ 2020 ಮಾರ್ಚ್ನಿಂದ ಕೊರೋನಾ ಹಾವಳಿ ಶುರುವಾದಾಗಿಂದ ಎಲ್ಲರೂ ಕೂಡ ನಿದ್ರಾವಸ್ಥೆಗೆ ಜಾರ್ಬಿಟ್ರು. ಇವತ್ತು ಇವತ್ತು ಕನ್ನಡ ಚಿತ್ರರಂಗ ಎಷ್ಟೋ ಆ ಗತವೈಭವ ನಾ ಮರ್ತೇ ಹೋಗುವಾಗ ಮಟ್ಟಕ್ಕೆ ಆಗೋಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮತ್ತೆ ಗರಿಕೆದರಿ ನಿಂತ್ಕೊಳ್ಳೋಂಥ ಒಂದು ಗತ ವೈಭವವನ್ನ ಒಂದು ನೆನಪಿಸೋ ಹೋಗುವಂಥ ಒಂದು ನಾಂದಿ ಮಾಡಿದಂಥ ಈ ಚಿತ್ರತಂಡಕ್ಕೆ ಪ್ರಪ್ರಥಮವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಏಕೆಂತಂದ್ರೆ ಇವತ್ತು ಕನ್ನಡ ಇವತ್ತು ಮನರಂಜನೆ ಅಂತಕ್ಕಂಥದ್ದು ಯಾವತ್ತೂ ಸಾವಿಲ್ಲ, ಮೊದಲನೇದಾಗಿ ಸಾವು ಆಗ್ಲೂಬಾರದು. ಯಾಕಂದ್ರೆ ಇವತ್ತು ಉತ್ತಮ ಸಮಾಜಕ್ಕೆ, ಶಾಂತಿಯ ಸಮಾಜಕ್ಕೆ, ದೇಶದ ಪ್ರಗತಿಗೆ ಮನರಂಜನೆಯ ಅತ್ಯಂತ ಅವಶ್ಯಕ. ಅಂತ ಮನರಂಜನೆಯ ಬೃಹತ್ ಕ್ಷೇತ್ರಕ್ಕೆ ಕನ್ನಡದ ಒಂದು ಬಹುದೊಡ್ಡ ಕಾಣಿಕೆ ಇದೆ. ಇವತ್ತು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಚಿತ್ರಗಳ ನಿರ್ಮಾಣ ಆಗ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ. ಸರಿಸುಮಾರು ಒಂದು 1800-2000 ಚಿತ್ರಗಳು ಸರಿಸುಮಾರು ಇವತ್ತು ಚಿತ್ರ ನಿರ್ಮಾಣ ಆಗ್ತದೆ. ಅದರಲ್ಲಿ 2018 ಮತ್ತು 2019 ಕನ್ನಡ ಮೊದಲನೇ ಸ್ಥಾನದಲ್ಲಿತ್ತು. ಹಾಗಾಗಿ ಇವತ್ತು ಸೆನ್ಸಾರ್ ಬೋರ್ಡ್ ಅವರ ಅಂಕಿಅಂಶದ ಪ್ರಕಾರ ಸುಮಾರು ಅವರು ಹೇಳೋ ಪ್ರಕಾರ ಒಂದು 470-480 ಈ ತರ 84 ಸಿನಿಮಾಗಳು ಸೆನ್ಸಾರೇ ಆಗಿದ್ದಾವೆ. ಸೆನ್ಸಾರ್ ಆಗಿಲ್ಲದೆ ಮಟ್ಟಕ್ಕೆ ತಲುಪಿಲ್ಲದೆ ಇರತಕ್ಕಂಥದ್ದು ಅದಕ್ಕೆ ಅರ್ಧದಲ್ಲಿ ಒಂದು ಅರ್ಧ ಭಾಗ ತಲುಪೋದೇ ಇಲ್ಲ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅಂತ ಅಷ್ಟು ಚಿತ್ರಗಳ ಇವತ್ತು ಕೊಡುಗೆಯನ್ನ ಇವತ್ತು ಭಾರತೀಯ ಚಿತ್ರರಂಗಕ್ಕೆ ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕನ್ನಡ ಇವತ್ತು ಕೊಟ್ಟಿದೆ. ಇವತ್ತು ಸರಾಸರಿಯಲ್ಲಿ ಇವತ್ತು ನಾವು ಕೂಡ ಹಿಂದಿ ಮತ್ತು ತೆಲುಗಿನ ನಂತರ ಕನ್ನಡ ಚಿತ್ರರಂಗ ಇವತ್ತು ದೊಡ್ಡ ಮಟ್ಟದಲ್ಲಿ ಎದ್ದು ನಿಂತಿದೆ. ಇದು ಸಂಖ್ಯೆಯ ದೃಷ್ಟಿನಲ್ಲಿ ಅತ್ಯಂತ ಎತ್ತರದಲ್ಲಿ ಇದೆ. ಆದರೆ ದುರದೃಷ್ಟವಶಾತ್ ಯಶಸ್ಸಿನ ಸಂಖ್ಯೆ ಇದರಲ್ಲಿ ಒಂದು ಗಳಿಕೆಯ ಸಂಖ್ಯೆಯಲ್ಲಿ ಈ ವಿಚಾರದಲ್ಲಿ ನಾವು ಬಹಳ ಹಿಂದೆ ಉಳಿದಿದ್ದೇವೆ. ಅದರೊಳಗೆ ವಿಶೇಷ ಕನ್ನಡ ಚಿತ್ರರಂಗ ಅದಕ್ಕೆ ಕಾರಣ ಹಲವಾರಿದ್ದಾವೆ. ಒಂದು ಮೊದಲನೇದಾಗಿ ಇವತ್ತು ಒಬ್ಬ ನಿರ್ಮಾಪಕನಾಗಿ ನಾನು ಕೂಡ 8 ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದೇನೆ. ಅದರ ಅನುಭವದಾದ ನಾನು ಬಸವ ಹಂಗನ್ಬಿಟ್ಟು ನಾನೇನು ಇದರಲ್ಲೇನು ನಾಲೆಡ್ಜ್ ಇಲ್ಲ ನನಗೆ, ಬೇರೆ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಬಂದಂತವನು. ಅದರ ಅನುಭವದಲ್ಲಿ ಹೇಳುವಂತಾದ್ರೆ
ಯಾತಕ್ಕೆ ಸೋಲ್ ಆಗ್ತಾ ಇದೆ ಯಾತಕ್ಕೆ ಗೊತ್ತು. ಚಿತ್ರರಂಗದಲ್ಲಿ ಇವತ್ತು ಯಶಸ್ ಇರ್ತಕ್ಕಂಥದ್ದೇ ಕೇವಲ 5%, ಫೇಲ್ಯೂರೇ 95%. ಯಾತಕ್ಕೆ ಹಂಗೆ ಆಗ್ತದೆ ಅಂತಂದ್ರೆ, ಇವತ್ತು ಎಷ್ಟು ನಾವು ಸಂಭ್ರಮದಿಂದ ಚಿತ್ರಗಳನ್ನ ನಿರ್ಮಾಣ ಮಾಡಿಕೊಡ್ತೇವೆ, ಆದ್ರೆ ಅಂತಿಮವಾಗಿ ಅದೇ ಉತ್ಸಾಹ ಬಿಡುಗಡೆಯ ಸಂದರ್ಭದಲ್ಲಿ ನಾವು ತೋರ್ಸಕ್ಕೆ ಆಗದೆ ಇರತಕ್ಕಂಥ ಪರಿಸ್ಥಿತಿಯನ್ನ ನಾವು ತಲುಪ್ತೇವೆ. ಹಾಗಾಗಿ ಅದೊಂದು ಮಾತ್ರ ಆಗಬಾರ್ದು. ಯಾಕೆಂದ್ರೆ ನಾವು ಚಿತ್ರ ನಿರ್ಮಾಣಕ್ಕೆ ಎಷ್ಟು ನಾವು ಆದ್ಯತೆಗಳು ಕೊಡ್ತೀವೋ, ಬಿಡುಗಡೆಯೂ ಕೂಡ ನಾವು ಅಂತಿಮ ಕೊನೆ ಕ್ಷಣದಲ್ಲೂ ಕೂಡ ಅದೇ ಆದ್ಯತೆಯನ್ನ ನಾವು ಕೊಟ್ಟಾಗ ಯಶಸ್ಸು ಖಂಡಿತವಾಗೂ ಸಿಗುತ್ತೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗುಣಾತ್ಮಕ ಚಿತ್ರಗಳು ಬರಬೇಕಾಗಿದೆ. ಮೂರನೆಯದಾಗಿ ಒಂದು ಸೋಲಿ ಇನ್ನೊಂದೇನೆಂದ್ರೆ, ನಮ್ಮ ಕನ್ನಡಿಗರಿಗೆ ಸ್ವಲ್ಪ ಭಾಷಾ ಭಿನ್ನತೆ ಕೊರತೆ ಬೇರೆ ಭಾಷೆಗಳಲ್ಲಿ ಕೊರತೆ ಮಾಡಿಕೊಂಡಾಗ ಅದು ತುಂಬಾ ವ್ಯತ್ಯಯ. ಯಾಕೆಂದ್ರೆ ಸಾಹೇಬ್ರು ಹೇಳ್ತಾ ಇದ್ರು ಬಹಳ, ಅವರು ಕನ್ನಡ ಅಭಿಮಾನಿ ನಿಜವಾಗ್ಲೂ ಕೂಡ, ನಾನು ತುಂಬಾ ಅಭಿಮಾನಿ, ಅವ್ರಿಗೆ ಅಭಿಮಾನಿ ನಾನು. ಯಾಕೆಂದ್ರೆ ನಾನು ಕೂಡ ತುಂಬಾ ಭಾಷಾಭಿಮಾನಿ, ಕನ್ನಡ ಅಭಿಮಾನಿ, ನಾವು ಕೂಡ ಎಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಕೂಡ ನಾವು ಹಳ್ಳಿಯಿಂದ ಬಂದಂತವರೇನೆ. ಹಾಗಾಗಿ ನಾನು ಅದು ಒಂದು ವ್ಯಥೆ ಆಗತ್ತೆ. ಆ ದಾರಿನಲ್ಲಿ ಸಾಗಿರೋದ್ರಿಂದ ನಾವು ಕನ್ನಡದ ಒಂದು ಭಾಷಾಭಿಮಾನದ ಕೊರತೆ, ಮತ್ತು ಸರ್ಕಾರ ಕೂಡ ಕೈ ಹಿಡಿತಾ ಇಲ್ಲ, ಯಾವ ಸರ್ಕಾರವೂ ಕೂಡ ನಮ್ಮ ಕನ್ನಡ ಚಿತ್ರರಂಗ ಕೈ ಹಿಡಿತಾ ಇಲ್ಲ. ಸುಮಾರು 800-900 ಕೋಟಿ ರೂಪಾಯಿ ತೆರಿಗೆ ರೂಪದಲ್ಲಿ ನಮ್ಮ ಕನ್ನಡ ಚಿತ್ರರಂಗ ಸರ್ಕಾರ ಕೊಡ್ತಾ ಬರ್ತಾ ಇದೆ ನಾವು. ಆದ್ರೆ ಕನಿಷ್ಠ ಪಕ್ಷ ಇಂಥ ಕೊರೋನಾ ಕಾಲದಲ್ಲಾದ್ರೂ ಅದೇನು ಒಂದು 900 ಕೋಟಿ ನಾವು ಕೊಟ್ಟಿದ್ವಿ, ಒಂದು ಇಂಟ್ರೆಸ್ಟ್ ಫ್ರೀ ಲೋನ್ ರೂಪದಲ್ಲಿ ಕೊಟ್ಟು ಸ್ವಲ್ಪ ಕೈಹಿಡಿಬಹುದಾಗಿತ್ತು. ಬಟ್ ದುರದೃಷ್ಟವಶಾತ್ ಯಾರಿಗೂ ಅಂತ ಹೃದಯ ಶ್ರೀಮಂತಿಗೆ ನಾವು ಕಾಣಲಿಲ್ಲ. ಆದ್ರೂ ನಾವೇ ಬದುಕಬೇಕಾಗಿದೆ ಇವತ್ತು. ಇವತ್ತು ಹಾಗಾಗಿ ದೇಶದ ಹಿತದೃಷ್ಟಿಯಿಂದ, ಸಮಾಜದ ದೃಷ್ಟಿಯಿಂದ, ನಮ್ಮನ್ನ ನಂಬಿರೋರ ಹಿತದೃಷ್ಟಿಯಿಂದ ನಾವು ನಿಂತ್ಕೋಬೇಕಾಗಿದೆ. ಆ ದಿಕ್ಕಿನಲ್ಲಿ ಇವತ್ತು ಈ ಚಿತ್ರತಂಡ ಇವತ್ತು ಒಂದು ನಾಂದಿ ಹಾಡಿದೆ ಇವತ್ತು. ಹಾಗಾಗಿ ಈ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಹಾಗೆ ಸುಮ್ಮನೆ ಅವರು ನನಗೆ ಇತ್ತೀಚೆಗೆ ಪರಿಚಯ ಆದ, ಬಟ್ ಇವ್ರ ಫ್ಯಾಸಿನೇಟ್ ತುಂಬಾ ಇಷ್ಟ ಆಯ್ತು. ಇವರೇ ಒಬ್ಬ ಒಳ್ಳೆ ಡೈರೆಕ್ಟರ್ ಆಗಿ ಇನ್ನೊಬ್ಬರಿಗೆ ಚಿತ್ರ ಕೊಟ್ಟಿದ್ದಾರೆ, ಅದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶ. ನಾನು ಅಂತ ನೀವೆಲ್ಲ ನೋಡಿರ್ತೀರಾ ಮೋಸ್ಟ್ಲಿ, ತುಂಬಾ ಒಳ್ಳೆ ಸಿನಿಮಾ, ಟೆಕ್ನಿಕಲಿ ಕೂಡ ಫಸ್ಟ್ ಟೈಮ್ ಮಾಡಿದ್ರು ಅನ್ಸುತ್ತೆ ಮೋಸ್ಟ್ಲಿದು, ತುಂಬಾ ಚೆನ್ನಾಗಿ ಮಾಡಿದ್ರು. ಆ ಒಂದು ವಿಷಯದಲ್ಲಿ ಇವರು ಶಿವ ತೇಜಸ್ ಪಿಕ್ಚರ್, ನಾವು 2 ಪಿಕ್ಚರ್ ಮಾಡಿದ್ದೀವಿ ಮುಂಚೆ, ನನ್ನ ಜೊತೆ 2 ಪಿಕ್ಚರ್ಸ್ ಮಾಡಿದ್ವಿ ಅವ್ರ ಜೊತೆ. ಸೊ ಹಾಗೆ ಕೃಷ್ಣ ಕೂಡ ನನಗೆ ತುಂಬಾ ಬಹಳ ಆತ್ಮೀಯ ಸ್ನೇಹಿತರು ಕೂಡ. ಸೊ ಈ ಚಿತ್ರ ನಮಗೆಲ್ಲ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಾನು ದಿಲ್ಪಸನ್ ಸಿನಿಮಾದಲ್ಲಿ ಶಿವ ಜೊತೆ 2ನೇ ಸಿನಿಮಾ ವರ್ಕ್ ಮಾಡ್ತಾ ಇದ್ದೀನಿ. ಅಂಡ್ ನಮ್ಮ ಹೀರೋ ಡಾರ್ಲಿಂಗ್ ಕೃಷ್ಣ ಅವ್ರ ಜೊತೆ 2ನೇ ಸರಿ ವರ್ಕ್ ಮಾಡ್ತಾ ಇದ್ದೀನಿ. ಕೋಟಿಂಗ್ ಅಬೌಟ್ 3ನಲ್ಲಿ ವರ್ಕ್ ಮಾಡಿದ್ದೆ, ಅಂಡ್ ಅಗೇನ್ ಇವಾಗ ವರ್ಕ್ ಮಾಡೋ ಅಂತ ಅವಕಾಶ ಸಿಕ್ಕಿದೆ. ಅಂಡ್ ನಿಶ್ವಿಕಾ ಜೊತೆನೂ 2ನೇ ಸಿನಿಮಾನಾಗಿದ್ದು. ಇಡೀ ಟೀಮು ಒಳ್ಳೆ ಟೀಮು. ಅಂಡ್ ದಿಲ್ಪಸನ್ ಒಳ್ಳೆ ಕತೆ, ನನಗೆ ಫಸ್ಟ್ ಟೈಮ್ ರೀಡಿಂಗ್ ಕೊಟ್ಟಾಗ ನಾ ಆಸ್ ಯೂಶುವಲ್ ಎಲ್ಲರಿಗೂ ಹೆಂಗೆ ಇಷ್ಟ ಆಯಿತು ನನಗೂ ಇಷ್ಟ ಆಯಿತು. ಒಳ್ಳೆ ಟೈಟ್ಲ್ ಇಟ್ಟಿದ್ದಾರೆ. ನಾನು ಯಾಕೆಂದರೆ ಶಿವ ನನಗೆ ತುಂಬ ಆತ್ಮೀಯ. ಒಂದು ನಮ್ಮಿಬ್ಬರ ಜರ್ನಿ ಒಂದು 20 ಇಯರ್ಸಿಂದ, ಅವನು ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಆಗಿದ್ದಾಗಲಿಂದಲೂ ನನ್ನ ಜೊತೆ ಟ್ರಾವೆಲ್ ಮಾಡಿದ್ದಾನೆ. ಅವನಿಗೆ ಒಳ್ಳೇದಾಗಲಿ ಅನ್ನೋದು ನನ್ನ ತುಂಬ ದಿನಗಳ ನನ್ನ ಆರೈಕೆ, ಅದು ತುಂಬ ದಿನದಿಂದ ಇದೆ. ಸೊ ಬೇಗ ಒಂದು ಒಳ್ಳೆ ದೊಡ್ಡ ಸಕ್ಸಸ್ ಸಿಗಲಿ, ದೊಡ್ಡ ಮಟ್ಟಕ್ಕೆ ಬೆಳೀಲಿ ಶಿವ ಅನ್ನೋದು ನನ್ನ ಆರೈಕೆ. ಅಂಡ್ ನಮ್ಮ ಪ್ರೊಡ್ಯೂಸರ್ಗೂ ಅಷ್ಟೇ, ಅವ್ರ ಜೊತೆ 2ನೇ ಸಿನಿಮಾ ವರ್ಕ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಫಸ್ಟ್ ಸಿನಿಮಾನೇ ಸ್ಟಾರ್ಟ್ ಆಗಿಲ್ಲ, ಆಲ್ರೆಡಿ 2ನೇ ಸಿನಿಮಾ ಕಮಿಟ್ ಆಗಿದ್ದೀನಿ ಅವ್ರ ಜೊತೆ. ಥ್ಯಾಂಕ್ ಯು ಸರ್, ಸುಮನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ಲರಿಗೂ, ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮದವರು ಹಾಗೂ ನಮ್ಮ ಸ್ನೇಹಿತರು. ಇದು ನಮ್ಮ ಮೊದಲು ಮ್ಯಾನೇಜರ್ ಮಾಡಿದೆ. ಇದು ಅನ್ವಸ್ಸಾಗಿ ಪ್ರಥಮ ಸಿನಿಮಾಗಿ ಸುದೀಪ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಅದು ನಾನು ಸುಮಂತ್ ಒಳ್ಳೆ ಸ್ನೇಹಿತರು. ಅದು ನನಗೆ ಆತ್ಮಸ್ಥೆ ನಮ್ಮ ರವಿಚಂದ್ರನ್ ಸರ್, ಯಾವಾಗ ಡೈಲಿ ನಮ್ಮನಲ್ಲಿ ನಮ್ಮ ಮಿಸಸ್ ಅಂತೂ ಡೈಲಿ ಅವ್ರದ ಹಿತವಚನವಾದ ಡೈಲಿ ಕೇಳ್ತಾನೆ ಇರ್ತಾರೆ ಡೈಲಿ. ನಿಜ ಅವರ ಹಿತವಚನೆಯಲ್ಲಿ ನನಗೆ ಹೇಳ್ತಾರೆ ಅವ್ರ ತರ ಇರ್ತಾರೆ, ಅವ್ರ ಬುದ್ಧಿ ಕಲಿಬಿಟ್ಟು ನೀವು. ನನ್ ಮಗನ ಗೊತ್ತಿದ್ದಾರೆ, ಅವಂಗ ಹೇಳ್ತಾರೆ ಡೈಲಿ ನೀನ್ ಅವ್ರ ತರ ಆಗ್ಬೇಕು ಅಂತೇಳಿ. ಅಷ್ಟೊಂದು ನನ್ ತುಂಬಾ ನೋಡಿ ತುಂಬಾ ಖುಷಿ ಆಯ್ತು. ಅದು ಸುಮೀಟ್ ಮಾಡ್ಬೇಕು ನೋಡಿದೆ, ಈ ಸುಮಂತರಿಂದ ಈ ಅವಕಾಶ ಸಿಕ್ತು ನಮ್ಗೆ ಇವತ್ತು. ಹಾಗೂ ನಮ್ಮ ಚಿತ್ರತಂಡಕ್ಕೆ ಬಂದು ಶುಭ ಹಾರೈಸಿದ ಅವರಿಗೂ ತುಂಬಾ ಹೃತ್ಪೂರ್ವಕ ವಂದನೆಗಳು. ಹಾಗೂ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ಗು, ಹಾಗೂ ನಿಶಿಕನ್ನಡಗು, ಹಾಗೂ ನಮ್ಮ ದಯಡು ಸಿಂಹ ತೇಜಸ್ವರ್ಗು. ಈ ಸಿನಿಮಾ ತುಂಬಾ ಕತೆ ತುಂಬಾ ಚೆನ್ನಾಗಿದೆ, ಕೇಳಿ ಒಳ್ಳೆ ಕತೆ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಸಿನಿಮಾ ಚೆನ್ನಾಗಿ ಓಡಬೇಕು ಅಂತೇಳಿ ತುಂಬಾ ನಮಗೂ ಆಸೆ ಇದೆ. ನಿಮ್ಮ ಸಹಕಾರ ಪತ್ರಿಕಾ ಮಾಧ್ಯಮ ದಯವಿಟ್ಟು ನಮ್ಗೆ ಬೇಕು, ನೀವಿಲ್ಲ ಅಂದ್ರೆ ನಾವಿಲ್ಲ, ನಮ್ ನೀವೇ ಬೆಳೆಸ್ಬೇಕು ಅಂತೇಳಿ ಒಂದು ಮುಗಿಸ್ತಾ ಇಲ್ಲ. ಥ್ಯಾಂಕ್ ಯು.